नमस्ते वीक्षकरे VIP लॉन्ज विशेष कार्यक्रम स्वागत इवत VIP लॉन्ज विशेष कार्यक्रम नम्मोट्टिगे अत्यंत विशेष प्रमुख गण्यरु साकष्टु सेवेयन्नु सल्लिसि करावळि भाग मत्तु देशदाद्यंत इवत्तु गुरुतरवादंत पद्मश्री प्रशस्तिगे पुरस्कृतरागि नम्मोंदिगे तम्म संतसद क्षणगळन्नु हंचिकोळ्ळुवुदर मूलक तम्म जीवन पर्यंत ओंदष्टु सागिद सेवानुभवद ओंदष्टु पुट्ट विश्लेषणेयन्नु कूड माडिकोळ्ळुवुदक्कागि माननीय श्री गिरीश भारद्वाज अवरु मोन्ने अष्टे ईचेगष्टे तम्म अत्यद्भुत सेवेगागि पद्मश्री प्रशस्तियन्नु पडेदंत पद्मश्री पुरस्कृतरु नम्मोट्टिगिद्दारे अवरोट्टिगे इवत्तिन VIP ಲಾಂಚ್ ಸಾಗ್ತಾ ಇದೆ ಬನ್ನಿ ಅವರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್ ಇವತ್ತು VIP ಲಾಂಚ್ ಕಾರ್ಯಕ್ರಮದಲ್ಲಿ ತಮ್ಮನ್ನ ನಮ್ಮ ವೀಕ್ಷಕರ ಜೊತೆಗೆ ಬೆಸುಗೆ ಮಾಡೋದಕ್ಕೆ ನಮಗೂ ಕೂಡ ಅತ್ಯಂತ ಸಂತಸವಾಗ್ತಾ ಇದೆ ಹಾಗಾಗಿ ನಮ್ಮ ಎಲ್ಲ ವೀಕ್ಷಕ ಬಳಗದ ಕಡೆಯಿಂದ ತಮಗೆ ಈಗ ಏನು ಕೇಂದ್ರ ಸರ್ಕಾರ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ತಮ್ಮನ್ನ ಒಂದು ಗೌರವಕ್ಕೆ ಪಾತ್ರರನ್ನಾಗಿ ಮಾಡಿದೆ ಆ ಎಲ್ಲ ಪಾತ್ರಕ್ಕೆ ತಮ್ಮ ಸೇವೆಗೆ ಮತ್ತೆ ಈ ಒಂದು ಕೇಂದ್ರ ಸರ್ಕಾರ ನೀಡಿರತಕ್ಕಂತ ಗೌರವಕ್ಕೆ ನಮ್ಮ ಎಲ್ಲ ವೀಕ್ಷಕರ ಬಳಗದಿಂದ ತಮಗೆ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸರ್ ಸರ್ ಹಾಗೆ ನಮ್ಮ ವೀಕ್ಷಕರಿಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ನಾವು ನಿಮ್ಮ ಒಂದು ಪುಟ್ಟ ಪರಿಚಯ ನಿಮ್ಮ ಸೇವೆ ನೀವು ನಡೆದು ಬಂದಂಥ ದಾರಿ ಇದೆಲ್ಲದರ ಜೊತೆಗೆ ಒಂದಷ್ಟು ಸಂಕ್ಷಿಪ್ತ ಪರಿಚಯವನ್ನು ಒಮ್ಮೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ ನಿಮ್ಮ ಬಗ್ಗೆ ಒಂದೆರಡು ನಾನು ನಮ್ಮ ವೀಕ್ಷಕರಿಗೆ ಪರಿಚಯ ದೃಷ್ಟಿಯಿಂದ ಒಂದು ವಿಜುವಲ್ಸ್ನ ತೋರಿಸ್ತಾ ನಾವು ಒಂದಷ್ಟು ವಿವರಣೆಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ನಾವು ಮಾತುಕತೆಯನ್ನು ಮುಂದುವರಿಸೋಣ ಎಸ್ ವೀಕ್ಷಕರೇ ಇವತ್ತು ಗಿರೀಶ್ ಭಾರದ್ವಾಜ್ ಅವರು ಪದ್ಮಶ್ರೀ ಪುರಸ್ಕೃತರಾಗಿ ನಮ್ಮೊಟ್ಟಿಗಿದ್ದಾರೆ ಇವರ ಇಲ್ಲಿಯವರೆಗಿನ ಜರ್ನಿ ಹೇಗಿತ್ತು ಈ ಜರ್ನಿಯ ಪುಟ್ಟ ಪರಿಚಯದ ಒಂದಷ್ಟು ಝಲಕ್ ಇಲ್ಲಿದೆ ನೋಡಿ ಬರೋಣ ಅರಂಬೂರಿನ ಗಿರೀಶ್ ಭಾರದ್ವಾಜ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪದವಿ ಪಡೆದ ನಂತರ ಅಪ್ಪನ ಆಣತಿಯಂತೆ ಸುಳ್ಯದಲ್ಲಿ ಸಣ್ಣದೊಂದು ವರ್ಕ್ಶಾಪ್ ಅನ್ನು ಶುರು ಮಾಡಿದರು 1986ರಲ್ಲಿ ತಮ್ಮದೇ ಊರಲ್ಲಿ ಮೊದಲ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದರು 40 ಸ್ವಯಂ ಸೇವಕರ ತಂಡದೊಂದಿಗೆ ಕೆಲಸವನ್ನು ಶುರು ಮಾಡಿದ ಗಿರೀಶ್ ಅವರು ಕೆಲವೇ ದಿನಗಳಲ್ಲಿ ಸೇತುವೆಯನ್ನು ಕಟ್ಟೆಬಿಟ್ಟರು 30 ವರ್ಷಗಳ ನಂತರವೂ ಆ ಸೇತುವೆ ಜನರ ಸಂಪರ್ಕದ ಕೊಂಡಿಯಾಗಿರುವುದು ವಿಶೇಷ ಇವರನ್ನು ತೂಗು ಸೇತುವೆಗಳ ಸರದಾರ ಎಂದೇ ಕರ್ನಾಟಕದ ಜನ ಗುರುತಿಸುತ್ತಿದ್ದಾರೆ ಇಂತಹ ಇವರು ಕರ್ನಾಟಕದ ಹಲವಾರು ಪ್ರದೇಶಗಳನ್ನು ಇವರ ತೂಗು ಸೇತುವೆಗಳ ಮೂಲಕ ಬೆಸೆದಿದ್ದಾರೆ ಅದರಲ್ಲೂ ಸುಳ್ಯದ ಪಯಸ್ವಿನಿ ನದಿಗೆ ಕಟ್ಟಿದ ರೋಟರಿ ಇನ್ಫೋಸಿಸ್ ಸೇತುವೆ ಜನಾಕರ್ಷಣೀಯ ಕೇಂದ್ರವಾಗಿದೆ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ ಇದು ಸುಳ್ಯ ನಗರವನ್ನು ದೊಡ್ಡೇರಿ ಎಂಬ ಗ್ರಾಮಕ್ಕೆ ಸಂಪರ್ಕ ಮಾಡುತ್ತೆ ಇದು ಮಾತ್ರವಲ್ಲದೆ ಇನ್ನೂ ಹಲವಾರು ಸ್ಥಳಗಳಲ್ಲಿ ಸೇತುಬಂಧವನ್ನು ಮಾಡಿದ್ದಾರೆ ಸುಳ್ಯದಲ್ಲಿ ಇವರು ಕರಾಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಇವರು ಸಮುದಾಯದ ಹೆಮ್ಮೆಯ ಭಾರದ್ವಾಜ ಕುಟುಂಬಕ್ಕೆ ಸೇರಿದವರು ಸುಳ್ಯದ ಹಲವಾರು ಸ್ಥಳಗಳಲ್ಲಿ ಇವರ ತೂಗು ಸೇತುವೆಗಳು ಇವೆ ಇತ್ತೀಚೆಗೆ ಇವರ ಸಹಪಾಠಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದಗೌಡರ ಊರನ್ನು ಭಾರದ್ವಾಜ್ ಅವರು ಸುಳ್ಯದ ಒಂದು ಚಿಕ್ಕ ಕಾರ್ಯಾಗಾರವನ್ನು ನಡೆಸುವ ಮೂಲಕ ತಮ್ಮ ಕೆಲಸವನ್ನು ಸೇವೆಯನ್ನು ಆರಂಭಿಸಿದಂಥವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಗಿರೀಶ್ ಅವರು ಸೇತುವೆಗಳ ಅಧ್ಯಯನವನ್ನು ಆರಂಭ ಮಾಡಿದವರು ಇದುವರೆಗೂ 177 ತೂಗು ಸೇತುವೆಗಳನ್ನು ಗಿರೀಶ್ ನಿರ್ಮಾಣ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಪುಂಚ್ ಬಳಿ ತೂಗು ಸೇತುವೆಯನ್ನು ನಿರ್ಮಿಸಿಕೊಡುವಂತೆ ಸೇನಾಧಿಕಾರಿಗಳು ಇವರಿಗೆ ಪತ್ರವನ್ನು ಬರೆದಿದ್ದು ಅತ್ಯಂತ ಸಂತಸ ಮತ್ತು ಸ್ಮರಣೀಯ ಇಂತಹ ಗಿರೀಶ್ ಭಾರದ್ವಾಜ್ ಅವರು ಇತ್ತೀಚೆಗೆ CNN IBN ಹಿರಿಯ ನಾಗರಿಕ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ 2017ರಲ್ಲಿ ಭಾರತ ಸರ್ಕಾರ ಇವರ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಂತಹ ಯುವಜನತೆಗೆ ಮಾದರಿಯಾಗಿ ಮಾಡುವ ಕೆಲಸದಲ್ಲಿ ನಿಷ್ಠೆ ಮತ್ತು ಆಸಕ್ತಿ ಕಾಳಜಿಯೊಂದಿಗೆ ತನ್ಮಯರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇಂದು ಪದ್ಮಶ್ರೀ ಪುರಸ್ಕೃತರಾಗಿ ನಮ್ಮೊಂದಿಗೆ ಗಿರೀಶ್ ಭಾರದ್ವಾಜ್ ಅವರು ಒಬ್ಬ ಅತ್ಯದ್ಭುತ ಮಾದರಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತಹ ಗಿರೀಶ್ ಭಾರದ್ವಾಜ್ ಅವರು ಇಂದಿನ ಯುವ ಪೀಳಿಗೆಗೆ ಇಂದಿನ ಸಮಾಜಕ್ಕೆ ತಮ್ಮ ಸೇವೆಯನ್ನು ನೀಡತಕ್ಕಂಥ ವಿಶೇಷವಾದಂಥ ಸೇವಾ ಮನೋಭಾವ ಎಲ್ಲರೂ ಪ್ರೀತಿಯಿಂದ ಆದರಣೀಯದಿಂದ ಕಾಣತಕ್ಕಂಥದ್ದು ನಮ್ಮೆಲ್ಲರಲ್ಲಿ ವಿಶ್ವಾಸಕ್ಕೆ ಒಳಗಾಗಿದ್ದು ಅತ್ಯಂತ ವಿಶೇಷ ಎಸ್ ವೀಕ್ಷಕರೇ ಸಂಕ್ಷಿಪ್ತವಾದಂಥ ಪುಟ್ಟ ವರದಿಯಲ್ಲಿ ಗಿರೀಶ್ ಭಾರದ್ವಾಜ್ ಅವರ ಇಡೀ ಒಂದು ಸೇವೆಯ ಯಾವ ರೀತಿಯಲ್ಲಿ ನಡೆದು ಬಂತು ಅನ್ನುವುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದ್ವಿ ಬನ್ನಿ ಅವರೊಟ್ಟಿಗೆ ಅವರ ಬದುಕಿನ ಒಂದಷ್ಟು ಪಯಣವನ್ನು ಹಂಚಿಕೊಳ್ಳುತ್ತಾ ಹೋಗೋಣ ಸರ್ ಒಮ್ಮೆ ಇವತ್ತಿನ ಗಿರೀಶ್ ಭಾರದ್ವಾಜ್ ಆಗೋದಕ್ಕೆ ತಾವು ಮೆಟ್ಟಲುಗಳನ್ನು ಹತ್ತಿಕೊಂಡ ಬಂದಂಥ ಒಂದು ನೆನಪಿನ ಪುಟಕ್ಕೆ ನಾವು ಹೋಗುವ ಪ್ರಯತ್ನವನ್ನು ಮಾಡೋಣ
ನಿಮ್ಮ ಮಾತುಗಳಲ್ಲಿ ನಿಮ್ಮ ಬಾಲ್ಯವನ್ನು ನಿಮ್ಮ ಹುಟ್ಟೂರನ್ನು ನೆನಪಿಸಿಕೊಳ್ಳುವುದಾದರೆ ತಾವು ಹೇಳ್ತಕ್ಕಂಥ ಮಾತುಗಳು? ನಮ್ಮ ಹುಟ್ಟೂರು ಮಂಗಳೂರು. ಅಂದರೆ ನನಗೆ 2 ವರ್ಷ ವಯಸ್ಸಿದ್ದಾಗ ಅಪ್ಪ ಹೋಗಿ ಸುಳ್ಯದಲ್ಲಿ ಕೃಷಿ ಜಾಗವನ್ನು ವಹಿಸಿಕೊಂಡು ಕೃಷಿ ಮಾಡಿ ಶುರು ಮಾಡಿದರು. ನಾನು 4ನೇ ಕ್ಲಾಸ್ವರೆಗೆ ಶಾಲೆಗೆ ಹೋಗಿಲ್ಲ, ಮನೆಯಲ್ಲೇ ಪಾಠ. 5ನೇ ಕ್ಲಾಸಿಗೆ ಮೊದಲಾಗಿ ಶಾಲೆಗೆ ಸೇರಿದೆ. ಮನೆ ಪಾಠದಲ್ಲಿ ನನಗೆ ಪಾಠ ಹೇಳೋರು ಲೆಕ್ಕದಲ್ಲಿ ಸ್ವಲ್ಪ ಹಿಂದೆ ಇದ್ದರು. ಹಾಗೆ ನಾನು ಯಾವಾಗ ಲೆಕ್ಕದಲ್ಲಿ ಕೆಂಪುಗೆರೆ ಬರ್ತಾ ಇತ್ತು, ಅಪ್ಪ ಹೇಳ್ತಾ ಇದ್ದರು ಇನ್ನು ನಿನ್ನ ಕೆಂಪುಗೆರೆ ತಂದರೆ ನೀನು ಇನ್ನು ಶಾಲೆ ಕಳಿಸಿಲ್ಲ, ಗೊಬ್ಬರ ಅವರಲ್ಲಿ ಕಳಿಸ್ತೇನೆ ಅಂತ ಹೇಳಿದರು. ಹಾಗೆ ಭಾಳ ಕಷ್ಟದಿಂದ ಪಾಸ್ ಆಗ್ತಾ ಇದ್ದೆ. ಲೆಕ್ಕ ಒಂದು ಭಾರಿ ಕಷ್ಟ ಇತ್ತು. ಹೈಸ್ಕೂಲಿಗೆ ಬಂದ ನಾನು ಸಾಮಾನ್ಯ ವಿದ್ಯಾರ್ಥಿ, ವಿಶೇಷ ಏನಿಲ್ಲ, ನಾನು ಸಣ್ಣಕ್ಕೂ ಇದ್ದೆ. ನಮ್ಮ 9ನೇ ಕ್ಲಾಸಿಗೆ ಬರುವಾಗ ಒಬ್ಬರು ಜನಾರ್ದನ ಮಾಸ್ಟರ್ ಅಂತ ಬಂದರು ನಮ್ಮ ಶಾಲೆಗೆ. ನನ್ನ ಭವಿಷ್ಯವೇ ಬದಲಾದಾಗಿದೆ. ನಾನು ಲೆಕ್ಕದಲ್ಲಿ ಮತ್ತೆ 95-96 ಪಡೆಯಲು ಶುರು ಮಾಡಿದೆ. ಬಹುಶಃ ಅದು ಪಿ ಯು ಸಿಯಲ್ಲಿ ಕಂಟಿನ್ಯೂ ಆಯಿತು. ಹಾಗೆ ಇಂಜಿನಿಯರಿಂಗಿಗೆ ಮೆರಿಟ್ ಸೀಟ್ ಸಿಗಲಿಕ್ಕೆ ಸಹಾಯಕ ಆಯಿತು. ಅದು ಬಾಲ್ಯದ ದಿನಗಳು. ಆನಂತರ ಇಂಜಿನಿಯರಿಂಗ್, ಆಗ ನಮ್ಮ ಕೃಷಿ ಜಾಗನ ವಹಿಸಿಕೊಂಡು ಅಪ್ಪನಿಗೆ ಹೆಸರು ತುಂಬ ಕಷ್ಟ ಇತ್ತು. ಆಗ ಇಂಜಿನಿಯರಿಂಗ್ ನಾನು ಹೋಗ್ತೇನೆ ಹೇಳುವಾಗ ಯಾಕೆ ಇವೆಲ್ಲ ಇಲ್ಲಿ ತುಂಬ ಕೃಷಿ ಕೆಲಸ ಉಂಟು, ಹೋಗಬೇಡ ಅಂತ ಹೇಳಿದರು. ಅದು ನಾನು 8ನೇ ಕ್ಲಾಸ್ ಇರುವಾಗ ಅಮ್ಮ ಆಸ್ಪತ್ರೆಯಲ್ಲಿದ್ದರು. ಅಪ್ಪ ಇದು ಮನೇಲಿ ಯಾರು ಇರಲಿಲ್ಲ, ಅಡುಗೆ ನಾನೇ ಮಾಡಿ ತಮ್ಮಂದರಿಗೆಲ್ಲ ಅಡುಗೆ ಬಳಸಿ ಮತ್ತೆ ನಾನು ಶಾಲೆಗೆ ಹೋಗ್ತಿದ್ದೆ. ಯಾವಾಗ ಹೋಮ್ವರ್ಕ್ ಬಾಕಿ ಆಗ್ತಿತ್ತು, ಹಾಗೆ ನನ್ನನ್ನು 1ನೇ ಕ್ಲಾಸಿಂದವರೆಗೆ ಆಗ್ತಿರ, ಇಲ್ಲದೆ 4 ರೂಪಾಯಿ ತರಬೇಟಲ್ಲಿ ಸಿಗ್ತಿತ್ತು. ಹಾಗೆ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಗೊತ್ತಿದ್ದೆ. ನನ್ನ ಸೋದರ ಮಾವ ಒಬ್ಬರು ಪುರುಷೋತ್ತಮ ಭಟ್ ಅಂತ ಬಂದವರು, ನಾನು ಅವ್ರ ಅರ್ಥ ಹೇಳಿದ್ರು ನನಗೆ ಆಗೋದಿಲ್ಲ, ಅವರೆಲ್ಲ ಹೋಗಲಿ ಶಾಲೆಗೆ ನಾನು ನಿಲ್ತೇನೆ ಅಂತ. ಇಲ್ಲ, ನೀನು ದೊಡ್ಡ ಇಂಜಿನಿಯರ್ ಆಗಬೇಕು. ನನ್ನ ಅಪ್ಪ ತಂದೆಯವರು ಇಂಜಿನಿಯರ್ ಆಗಿದ್ದರು, ಅವರು ಸೆಂಟ್ರಲ್ ಪಿಡಬ್ಲ್ಯೂ ಇದ್ದವರು ಮೊದಲು. ಆಮೇಲೆ ರಿಸೈನ್ ಮಾಡಿ ಮತ್ತೆ ಇದು ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್ ಆದರು ಮಂಗಳೂರಿನಲ್ಲಿ. ಆಮೇಲೆ ಈ ಕೃಷಿಗೆ ಬಂದಿದ್ದವರು. ಹಾಗೆ ಅವರು ನನ್ನ ಅಪ್ಪನಾಗಿ ಒಳ್ಳೆ ಇಂಜಿನಿಯರ್, ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಕನಸು ಬಿತ್ತಿದ್ದರು. ಹಾಗೆ ಪಿ ಯು ಸಿಯಲ್ಲಿ 1ನೇ ಕ್ಲಾಸ್ ಪಾಸ್ ಆಗಿದ್ದೆ. ಇಂಜಿನಿಯರಿಂಗ್ ಅಪ್ಲೈ ಮಾಡಿದ್ದೆ, ಅಪ್ಪ ಬೇಡ ಹೇಳಿದರು. 1 ವರ್ಷ ಮನೇಲಿ ಗೊತ್ತೆ, ಮತ್ತೆ ಹಂಗರ್ ಸ್ಟ್ರೈಕ್ ಮಾಡಿ ಅಪ್ಪನನ್ನು ಒಪ್ಪಿಸಿದೆ. ಅಮ್ಮ ಹೇಳಿದರು ಅವನು ಕಲ್ಲಿಗೆ ಹುಷಾರಿದ್ದಾನೆ, ಹೋಗಲಿ ಅಂತ. ಇಂಜಿನಿಯರಿಂಗ್ ಹೋದೆ. ಇಂಜಿನಿಯರಿಂಗ್ನಲ್ಲಿ ಸಾಮಾನ್ಯ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯದಲ್ಲಿ ಕೊಟ್ಟರು. ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬ್ಯಾಂಗ್ಳೂರಿನವರು ಸೀಟ್ ಕೊಟ್ಟರು. ಅಲ್ಲಿ ಕಾಲೇಜಿಗೆ ಹೋಗುವ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ತಗೊಂಡು ಎಲ್ಲಿ ಯಾರ ಕಂಪ್ನಿಯಲ್ಲೇ ಸೇರಿ MD ಆಗಬೇಕಂತ ಕನಸು ಕಂಡುಕೊಂಡಿದ್ದದು. ಹಾಗೆ ಇಂಜಿನಿಯರಿಂಗಲ್ಲಿ 1ನೇ ಕ್ಲಾಸ್ ಬಂತು. ಜಾಬಿಗೆ ಅಪ್ಲೈ ಮಾಡ್ತಿದ್ದೆ. ಅಪ್ಪ ಕರೆದು ಹೇಳಿದ್ರು, ನೀನು ಈ ಹಬ್ಬ ಇಂಜಿನಿಯರಿಂಗಲ್ಲಿ ಇದ್ದೀ, ಈ ಊರಿಗೆ ಎಂಥ ಪ್ರಯೋಜನ? ಸುಳ್ಯದ ಪಂಪ್ ರಿಪೇರಿಗೆ ಪುತ್ತೂರಿಗೆ ಹೋಗ್ತಾರೆ 40 ಕಿಲೋಮೀಟರ್, ಸುಳ್ಯದ ಪಂಪ್ ರಿಪೇರಿ ಸುಳ್ಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದ್ರು. ನಾನೊಬ್ಬ ಇಂಜಿನಿಯರ್, ನನ್ನನ್ನು ಫಿಟ್ಟರ್ ಆಗಲಿ ಹೇಳ್ತಿದ್ದಾರೆ, ಮೆಕ್ಯಾನಿಕ್ ಆಗಲಿ ಹೇಳ್ತಾ ಇದ್ದಾರೆ ಅಂತ ಮೇಲೆ ಕರೆದು ತುಂಬ ಕೂರಿಸಿ ಹೇಳಿದ್ರು. ನೋಡು, ಸಣ್ಣಕ್ಕೆ ಶುರು ಮಾಡೋದು, ಕಿರ್ಲೋಸ್ಕರ ಎಲ್ಲ ಸಣ್ಣಕ್ಕೆ ಶುರು ಮಾಡಿದ್ದು, ಮತ್ತೆ ಬೆಳೆದಿದ್ದಾರೆ. ಅವರು ಟಿನ್ ಶೀಟ್ ನಡಿಯಲ್ಲಿ ವರ್ಕ್ಶಾಪ್ ಶುರು ಮಾಡಿದ್ದು, ಗೊತ್ತಾ ನನಗೆ, ನೀನು ಚೆನ್ನಾಗಿ ಆಮೇಲೆ ಬೆಳೀತೀನಿ ನೀನು ಅಂತ ಹೇಳಿದರು. ಮತ್ತು ಅಮ್ಮ ಸಹ ಹೇಳಿದರು, ಇನ್ನು ಯಾಕೆ ಕೆಲಸ, ನಮಗೆ ಜೀವನಕ್ಕೆ ನಮಗೆ ಈಗ ಅಡಿಕೆ ಎಲ್ಲ ಆಗ್ತಾಯಿದೆ, ಹೋಗಬೇಡ ಅಂತ ಹೇಳಿ, ಇಲ್ಲೇ ಮಾಡೇನಾರು ನಿನ್ನ ಸಮಾಧಾನಕ್ಕೆ ಅಂತ ಹೇಳಿದರು. ಹಾಗೆ ತಮ್ಮ ಬಾಂಬೆಲ್ಲಿದ್ದ, ಅವನನ್ನು ಕರ್ಕೊಂಡ್ರು. ಮತ್ತು ನನ್ನ ಸ್ನೇಹಿತರವರು ಭಾಸ್ಕರ್ ರಾವ್ ಅಂತಿದ್ರು, ಅವರು ಎಲೆಕ್ಟ್ರಿಕಲ್ MTech ಮಾಡಿದರು. ಹಾಗೆ 3 ಜನ ಸೇರಿ ಶುರು ಮಾಡಿದ್ದೆವು. ಪ್ರಾರಂಭದ ದಿನಗಳು ತುಂಬ ಕಷ್ಟ ಇತ್ತು, ಅಂದರೆ ಮಳೆಗಾಲದಲ್ಲಿ ಕೆಲಸ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಒಂದು ದಿವಸ ಅಪ್ಪನ ಹತ್ರ ಹೇಳಿದ, ನನಗೆ ಆಗೋದಿಲ್ಲ, ಇದು ಸಂಬಳ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಮಲಯಾಳದ ಒಂದು ಮಾತು ಹೇಳಿದರು, ಮುಳ್ಳ ಆಯಲಿ ಮುಡಿಕ್ಕ ಬಿಡಿಕೊಳ್ಳೋ ಅಂತ. ಮುಳ್ಳಾದರೂ ಗಟ್ಟಿಯಾಗಿ ಹಿಡಿಬೇಕು, ಕಷ್ಟ ಯಾವಾಗಲೂ ಇರೋದಿಲ್ಲ, ನಿನಗೆ ಕಷ್ಟ ಆದರೆ ನನ್ನ ಹತ್ರ ಹೇಳು, ಮುಂದೆ ಒಳ್ಳೆ ದಿನಗಳು ಬರ್ತವೆ, ಚಂಚಲ ಮನಸ್ಸು ಮಾಡಬೇಡ ಅಂತ ಹೇಳಿದರು. ಹಾಗೆ ಆಮೇಲೆ ಸುಳ್ಳೆ ಬೆಳಲಿಗೆ ಶುರು ಆಯಿತು, ನನಗೆ ತುಂಬ ಕಬ್ಬಿಣದ ಕೆಲಸ ಬರಲಿಕ್ಕೆ ಶುರು ಆಯಿತು. ಆಮೇಲೆ ಗೋಬರ್ ಗ್ಯಾಸ್ ಡ್ರಮ್ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೆ. ಆಮೇಲೆ KFDC ಅವ್ರದ್ದು ರಬ್ಬರ್ ಫ್ಯಾಕ್ಟ್ರಿ ಬಂತು, ಅಲ್ಲಿ ನಾನೊಬ್ಬನೇ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೆ. ಅವರು ಹೊಸ ಮೆಷಿನ್ ಇರೆಕ್ಷನ್ಗೆ, ಹಳೆ ಮೆಷಿನ್ ರಿಪೇರಿಗೆ ಎಲ್ಲ ನನ್ನನ್ನೇ ಕರಿತಾ ಇದ್ರು. ತುಂಬ ವಾಸನೆ ಇರ್ತಿತ್ತು, ದುಡ್ಡಿಗೆ ವಾಸನೆ ಇರಲಿಲ್ಲ, ಅಲ್ಲ ದುಡಿತಿದ್ದೆ ಅಲ್ಲಿ ರಬ್ಬರ್ ಫ್ಯಾಕ್ಟ್ರಿಯಲ್ಲಿ. ಹಾಗೆ ಬೆಳೀತಾವೆ. ಅವರು ರಬ್ಬರ್ ಡಿವಿಷನ್ನವರು ತುಂಬ ಪ್ರೋತ್ಸಾಹ ಕೊಟ್ಟರು, ತುಂಬ ಕೆಲಸ ಆಗೋದು, ಭಾಳ ಕೆಲಸ ಮಾಡ್ತಾಯಿದ್ದೆ. 1989ರಲ್ಲಿ ನಮ್ಮ ಪ್ರಥಮ ಸೇತುವೆ ಮಾಡಿದ್ದ. ಒಬ್ಬರು ಕುಶಾಲ್ ನಗರದಲ್ಲಿ ರೇಂಜ್ ಆಫೀಸರ್, ಸುಳ್ಯದವರು ಅಲ್ಲಿ ಟ್ರಾನ್ಸ್ಫರ್ ಆಗಿದೆ, ನನ್ನ ಫ್ರೆಂಡ್ ಅವರು ನಾರಾಯಣ ಅಂತ. ಅವರು ಬಂದು ನನಗೆ ಅಲ್ಲಿ ಒಂದು ಕ್ರಾಸಿಂಗ್ ಮಾಡಿ ಕೊಡೋದು. ಕಾವೇರಿ ನದಿ 2 ಭಾಗ ಆಗಿ ಮಧ್ಯ ದ್ವೀಪದಾಗಿದೆ, ಅದು ಫಾರೆಸ್ಟ್ ಲ್ಯಾಂಡ್, ಯಾರು ಎನ್ಕ್ರೋಚ್ ಮಾಡಿ ಟ್ರೈ ಮಾಡ್ತಾಯಿದ್ರು, ಇವರು ಅದನ್ನು ಡೆವಲಪ್ ಮಾಡಬೇಕಂತ ಕ್ರಾಸಿಂಗ್ ಏನು ಆಡಿ ಮಾಡಿ. ಅವರು ಅರಂಬೂರಿನಲ್ಲಿ ಶ್ರೀಧರ ಭಟ್ರ ಅರಂತ ಇದು ಅರಂತೂರಿನ ಶ್ರೀಧರ ಭಟ್ರ ಮರದ ಮರಕ್ಕೆ ರೂಪು ಕಟ್ಟಿ ಒಂದು
ಅಡಿಕೆ ಮರದ ಬ್ಯಾಗೆ ಮಾಡಿದ್ರಾಯ್ತು. ಅದನ್ನು ನೋಡಿ ಅವ್ರ ಹತ್ರ ಹೋಗಿದ್ದಾರೆ, ಅವರು ಗಿರೀಶನ ಹತ್ರ ಹೋಗಿ ಅವ ಮಾಡ್ತಾನೆ ಅಂತ ಹೇಳಿದರು. ನನಗೆ ಐಡಿಯಾ ಇಲ್ಲ, ನಾನು ಬರೋದಿಲ್ಲ ಹೇಳಿದೆ. ಇಲ್ಲ, ಶ್ರೀಧರ್ ಭಟ್ರು ಹೇಳಿದ್ದಾರೆ ನೀವು ಮಾಡ್ತೀರಿ ಅಂತ. ಹಾಗೆ ಹೋದೆ ಮತ್ತು ಅವರು ಒತ್ತಾಗಿ ಅದನ್ನು ಮರದಿಂದ ಮರಕ್ಕೆ ರೂಪ ಕಟ್ಟಿ, ಆಗ ಡಿಸೈನ್ ಎಲ್ಲ ಏನಿಲ್ಲ, ಒಂದು ಅಂದಾಜು, ಅದು ಸುರಿಗೆ ಹೀಗೆ ಆಗಿತ್ತು. ಆಮೇಲೆ ಥ್ರೆಡ್ ಎಲ್ಲ ಸರಿ ಮಾಡಿ ಒಂದು ಲೆವೆಲ್ ಮಾಡಿಕೊಟ್ಟು ಅವರೇ ಕೊಟ್ಟು ಹಾಲೆಗೆಲ್ಲ ಫಿಟ್ ಮಾಡಿ ಬಂದೆ. ಅದನ್ನು ನೋಡಿ ನಮ್ಮ ಗ್ರಾಮದವರು, ಹೊಳೆ ಆಚೆ ಬದಿಯಿದ್ರು, ನಮ್ಮ ಮನೆ ಹೊಳೆ ಈಚೆಗೆ, ಅರಂಬೂರಿನವರು ಬಂದು ನಂತರ ನಮಗೆ ಒಂದು ಅಂತ ಸೇತುವೆ ಮಾಡಿಕೊಡಿಂದ. ಅಲ್ಲಿ ಮರ ಇಲ್ಲ ಅಂತ ಮತ್ತೆ ನನಗೆ ಗೊತ್ತಿಲ್ಲ, ಅದಂತ ಪಿಲ್ಲರ್ ಹಾಕಿ ಮಾಡಿಂದ. ಪಿಲ್ಲರ್ ಆಗಲಿ ನನಗೆ ಅದರ ಡಿಸೈನ್ ಗೊತ್ತಿಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಹೇಳಿದೆ. ಮತ್ತು ಅವ್ರದ್ದು ಬಿಡದೇ ಇಲ್ಲ. ಮತ್ತು ಸುಮಿತ್ರ ಅಂತ ಒಬ್ಬರು ಇಂಜಿನಿಯರ್ ಇದ್ದಾರೆ ಸುಳ್ಳಿಯಲ್ಲಿ, ಅವರನ್ನು ಕನ್ಸಲ್ಟ್ ಮಾಡಿದೆ. ಅವರು ಪಿಲ್ಲರ್ ಡಿಸೈನ್ ಎಲ್ಲ, ಮತ್ತು ನಾವಿಬ್ಬರು ಸೇರಿ ಡಿಸೈನ್ ಮಾಡಿದ್ದೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ, ಮಂಗಳೂರಿಂದ ಬುಕ್ ತಗೊಂಡು ಬಂದೆ. ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ತಗೊಳ್ಳೋ, ಅದರಲ್ಲಿ ಕವರ್ ಪೇಜ್ನಲ್ಲೇ ತೂಕು ಸೇತುವೆ ಚಿತ್ರ ಇತ್ತು. ನೋಡೋದ್ರಲ್ಲಿ ಕಾನ್ಸೆಪ್ಟ್ ಉಂಟು, ಯಾವ ಮೆಟೀರಿಯಲ್ ಹಾಕ್ಬೇಕು ಏನಂತ ಅಂತಿಲ್ಲ. ಮತ್ತು ನಾವಿಬ್ಬರು ಕೂತು ಸುಮಿತ್ರ ಇಂಜಿನಿಯರ್ ಅಂತ ನಾನು ಸ್ಟಡಿ ಮಾಡಿ, ಪಿಲ್ಲರ್ ಅವರು ಸಿವಿಲ್ ಇಂಜಿನಿಯರ್, ಪಿಲ್ಲರನ್ನು ಅವ್ರು ಡಿಸೈನ್ ಮಾಡಿದ್ರು. ಆ್ಯಂಕರ್ ಬ್ಲಾಗ್ ಇಬ್ಬರೂ ಗೊತ್ತಿಲ್ಲ, ಮತ್ತು ಇಬ್ಬರು ಕೂತು ಒಂದು ಐಡಿಯಾ ಮಾಡಿದ್ರು. ಮತ್ತು ಸರ್ಕಾರದಿಂದ ಅನುದಾನ ಇಲ್ಲ ಅದಕ್ಕೆ. ಹಾಗೆ ಇವರು ಊರಿನವರು ಎಸ್ಟಿಮೇಟ್ ತಗೊಂಡು ಹೋಗಿ ಆಗುವಾಗ ಇದಕ್ಕೆ ಅನುದಾನ ಇಲ್ಲ. ಎಮ್ ಎಲ್ ಎ ಅವರು ಹೇಳಿದರು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗಲ್ಲಿ ಇದಕ್ಕೆ ಅನುದಾನ ಕೊಡಲಿಕ್ಕೆ ಆಗೋದಿಲ್ಲ. ಕೊನೆಗೆ ಅವರು ಮನೆ ಮನೆಯಿಂದ ಒಂತಿಗೆ ಹಾಕಿ ಮಾಡ್ತೇವೆ, ನಮಗೆ ಅಷ್ಟು ಸ್ಟ್ರಾಂಗ್ ಬೇಡ, ದೋಣಿ ಇಲ್ಲ, ಐದಾರು ಜನ ಹೋಗೋದು, ಒಂದು ಸರ್ತಿಗೆ 20 ಜನ ಹೋಗುವ ಸಾಕು ಅಂತ ಹೇಳಿದರು. 20 ಜನ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. 87 ಮೀಟರ್ ಒಂದು 100 ಜನ ಸರಾಸರಿ 60 ಕಿಲೋದವರು ನಿಂತರೆ ಅದಕ್ಕೆ ಪುನಃ ವಿನ್ಯಾಸ ಮಾಡಿದೆ. ಕೊನೆಗೆ ಅವ್ರ ಮನೆಯಿಂದ ಒಂತಿಗೆ ನನಗೆ ನಾನು ಹೇಳಿದೆ, ನನಗೆ ಏನು ಕೊಡೋದು ಬೇಡ, ನಮ್ಮ ಗ್ರಾಮಕ್ಕೆ ನಾವು ಹೇಳಿಕೊಡ್ತೇವೆ, ನಿಮ್ಮ ಸ್ವಯಂ ಸೇವಕರ ಕೈಯಲ್ಲಿ ಮಾಡಿಸುವ ಖರ್ಚು ಕಮ್ಮಿ ಆಗ್ತದೆ ಹೇಳಿದೆ. ಒಂದು 40 ಜನ ಸ್ವಯಂ ಸೇವಕರು ಬಂದರು. ಅವರೇ ಮರದ ಹಾಲಿಗೆ ಮರ ಕೊಯ್ದು ಹಾಲಿಗೆ ಮಾಡೋದು, ಕಬ್ಬಿಣಕ್ಕೆ ಕಟ್ಟಿಂಗ್ ಥ್ರೆಡ್ಡಿಂಗ್ ಎಲ್ಲ ಅವ್ರ ಕೈಯಲ್ಲೇ ಮಾಡಿಸಿದ್ದೆ. ನಮ್ಮ ವರ್ಕ್ ಶಾಪಿಂದ 2 ಜನ ಮಾತ್ರ ಹೋಗಿದ್ದೆ. ಅಲ್ಲಿ ಹೊಳೆ ಬದಿಯಲ್ಲಿ ಹಳ್ಳಿಯವರೆಲ್ಲ ಸೇರಿ ಅಲ್ಲಿ ಅವಲಕ್ಕಿ ಚಹ ಎಲ್ಲ ಹೊಡಿಗೊಡೆದು ಭಾಳ ಪ್ರೀತಿಯಿಂದ 2.5 ತಿಂಗಳಲ್ಲಿ ಸೇತುವೆ ಆಯಿತು. ಸುಮಿತ್ರ ಇಂಜಿನಿಯರ್ ಸಿವಿಲ್ ವರ್ಕ್ ಗೈಡ್ ಮಾಡಿದರು, ಬಾಕಿ ನಾನು ಮಾಡಿದೆ. ಹಾಗೆ ಇನ್ನೂ ಸೇತುವೆ ಮಾಡಲಿ ಉಂಟು ಅಂತ ಕಲ್ಪನೆ ಇಲ್ಲ, ಕನಸು ಇಲ್ಲ. ನಮ್ಮವರಿಗೆ ಒಂದು ಬೇಕು ಮಾಡಿದರು. ಆ ಜನಗಳ ಕೃತಜ್ಞತೆ ಸಮಯದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಉಂಟು, ಕೊನೆಗೆ ಹೇಳ್ತೇನೆ. ಹೌದು, ಈ ಆಮೇಲೆ 2-3 ವರ್ಷ ಆಗುವಾಗ ಇದೆಲ್ಲ ಸ್ವಲ್ಪ ಪ್ರಚಾರ ಆಯಿತು. ಫ್ಯಾಸಿನೇಟಿಂಗ್ ಬ್ರಿಡ್ಜ್ ಅಟ್ ಸುಳ್ಯ ಅಂತ ಒಬ್ಬರು ಡಾಕ್ಟರ್ ಚಂದ್ರಶೇಖರ್ ದಾಮ್ಲಿದ್ದ, ಅವರೊಂದು ಕನ್ನಡ ಟೈಮ್ಸಲ್ಲಿ ಒಂದು ಲೇಖನ ಬರೆದರು. ಆನಂತರ ಜನ ನೋಡಲಿ ಬಲ್ಲಿಸ್ರಾಯ್ತರು. ಮಂಗಳೂರಿನಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಬಿ.ಪಿ. ಬಳಗಾರ್ ಇದ್ದರು, ಅವರು ಬಂದು ನೋಡಿದರು. ಅವರು ಬಂದು ನೋಡಿ ಭಾಳ ಖುಷಿ ಪಡೋರು, ತುಂಬ ಕ್ವಶನ್ ಕೇಳಿದರು. ಅವರು ಇಂಜಿನಿಯರ್ ಕಾಣ್ತಾರೆ, ಅವರು ಒಳ್ಳೆ ವೈಭವಸ್ ಎಕ್ಸಾಮ್ ಮಾಡಿದಾಗ ಪ್ರಶ್ನೆ ಕೇಳಿದರು. ಆಮೇಲೆ ಇದು ನಮ್ಮ ಗ್ರಾಮೀಣ ಸಂಪರ್ಕ ಇದು ಬೆಸ್ಟ್ ಸೊಲ್ಯೂಷನ್, ನಾನು ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ದ ಗೌರ್ಮೆಂಟ್ ಅಂತ ಹೇಳಿದರು. ನಾನೆಲ್ಲ ಯುಎಸ್ ಆಫೀಸರ್ ಏನು ಹೇಳಿ ತರಗರಿಸಿದ್ದೆ, ಅವರು ಭವಿಷ್ಯ ಮಾಡಿರಬೇಕು. ಆನಂತರ ಸರ್ಕಾರದ ಕಡೆಯಿಂದ ಮಡಿಕೇರಿಯ DC ಕರೆದರು, ಕುಂದಾಪುರದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರೆದರು. ಆಗ ಕುಂದಾಪುರದ ಡಿಸೈನನ್ನು KRAC ಅವರು ಮಾಡಿದ್ದಾರೆ, ನಮ್ಮ ಪ್ರೇಮಾನಂದ ಶೆಣೆ ಅಂತಿದ್ದರು. ಆಗ ನನಗೆ ಅವರ ಸಂಪರ್ಕ ಆಯಿತು. ನನ್ನ ಹೆಚ್ಚಿನ ಜ್ಞಾನವನ್ನು ಪ್ರೇಮಾನಂದ ಶೆಣೆ ಅವರಿಂದ ಪಡೆದೆ ಅಲ್ಲಿಂದ. ಆಗ ಅದರ ಆ್ಯಂಕರ್ ಬ್ಲಾಕ್ ಡಿಸೈನಲ್ಲಿ ನಾವು ತುಂಬ ಕಷ್ಟ ಬಂದಿದ್ದೇವೆ, ಸಿಂಪ್ಲಿಫೈ ಮಾಡಿದ್ದಾರೆ. ಮತ್ತೊಂದು ಡಿಸೈನು ಮಡಿಕೇರಿದ್ದು DC ಇವಾಗ ಹೇಳಿದೆ, ಸರ್ ನಾನು ಒಂದೇ ಡಿಸೈನ್ ಮಾಡಿದ್ದೆ, ಸರಿ ಉಂಟೋ ಎಲ್ಲ ಗೊತ್ತಿಲ್ಲ ಅಂತ. ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಮಾಡಿಕೊಟ್ಟೆ, ಅದನ್ನು KRAC ಸುರತ್ಕಲ್ಲಿಗೆ ಕಳಿಸಿದರು. ಅವರು ಅದರಲ್ಲಿ ಅದೇ ಪುನಃ ಆ್ಯಂಕರ್ ಬ್ಲಾಕ್ ನಾನು ಮಾಡಿದ ಮಿಸ್ಟೇಕನ್ನು ಸರಿ ಮಾಡಿ ಮತ್ತು ನಾನು ಹೋಗಿ ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಪರಮಾನಂದ ಭಾಳ ಸಂತೋಷವಾಗಿ ಹೇಳಿಕೊಟ್ರು ಎಲ್ಲ. ಇವರು ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿದೆ, ರಾಯ್ ಅಂಡ್ ಶೆಣೆ ಅಂತ. ಆಮೇಲೆ ಅದನ್ನು ಕಟ್ಟಿ ನಿರ್ಮಿಸಿ ಅಂತ ಹೇಳಿದರು. ನನ್ನ ಹತ್ರ ದುಡ್ಡಿಲ್ಲ ಹೇಳಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಅವರಿಗೆ ಅಡ್ವಾನ್ಸ್ ಕೊಡಿ ಅಂತೇಳಿ DC ಪಟ್ನಾಯಕ್ ಅಂತಿದ್ದರು. ಅದನ್ನು ಮಾಡಿಸೇ ಬಿಟ್ಟರು, ಅದನ್ನು ಅಡ್ವಾನ್ಸ್ ಕೊಟ್ಟು. ಅದೊಂದು 2ನೇ ಸೇತುವೆ ಆಯಿತು. ಅದೇ ಟೈಮಲ್ಲಿ ಕುಂದಾಪುರದಲ್ಲಿ ಸಿವಿಲ್ ವರ್ಕ್ಸ್ ಬೇರೆಯವರು ಮಾಡಿದರು, ಮೆಕ್ಯಾನಿಕಲ್ ನಾವು ಮಾಡಿದ್ದೆವು. ಒಬ್ಬರು ಲೋಬ್ ಅಂತಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು, ಭಾಳ ಪ್ರೋತ್ಸಾಹ ಕೊಟ್ಟರು, ತುಂಬ ಖುಷಿ ಕೊಟ್ಟರು ಅದನ್ನು ಮಾಡಿ. ಮತ್ತೆ ಶುರು ಆಯಿತು ಆ ಕಡೆ ಕೇರಳದಿಂದ, ಅಲ್ಲಿ ಪಕ್ಕದಲ್ಲಿ ಕೇರಳ ಅಲ್ಲ, ಪಾಣತ್ತೂರಿಂದ ಅಲ್ಲಿ ಹೇಳಿದ್ರು. ಹಾಗೆ ಒಂದು ವರ್ಷದಲ್ಲಿ 3-4 ನಮಗೆ ಗೊತ್ತಿಲ್ಲದೆ ಪ್ರೋತ್ಸಾಹ ಏನಾದಂದರೆ ಈ ಜನಗಳ ಸೇತುವೆ ಕಟ್ಟಿದ ನಂತರ ಆ ಜನಗಳ ಭಾವನೆಗಳು, ಅವರ ಕೃತಜ್ಞತೆ, ದೊಡ್ಡ ಕೊಡೋದು ಸರ್ಕಾರ ಆದರೂ ಕೂಡ ಅವರಿಗೆ ಕೃತಜ್ಞತೆ ನಮ್ಮ ಮೇಲೆ ಬರಲಿ ಹೆಸರಾಯಿತು. ಅಲ್ಲಿಂದ ಕೆಲವು ಕಡೆಗೆ ಅವರು ತುಂಬ ಕಷ್ಟದಲ್ಲಿರ್ತಾರೆ, ಹೊಳೆ ದಾಟಲಿಕ್ಕೆ ಆಗದೆ. ಈಗ ನಮ್ಮ ಅರಂಬೂರಿನಲ್ಲಿ ಈಗಲೂ ಆಗಿ ಇದಲ್ಲದೆ ಬೇರೆ ಸಂಪರ್ಕ ಇಲ್ಲ ಅವರಿಗೆ. ಅವರ ಆನಂದ ಬಾಷ್ಪ ನೋಡಿ, ಹಾಗೂ ಅಲ್ಲಿ ಹೋಗುವಾಗ ಭಾಳ ಪ್ರೀತಿಯಿಂದ ಕೈ ಮುಗಿದು ಮಾತನಾಡಿಸಿದ. ಅವರಿಗೆ ಹೋದರೆ ಹಾಗೆ ಆಗ್ತಾಯಿತ್ತು. ಕಟ್ತಾ ಕಟ್ತಾ ಬಂದೆವು.
ಕೊನೆ ಬಾಳರಕ್ಕೆ ಸರ್ಕಾರದಿಂದ ಒಂದು ಲಿಮಿಟೆಡ್ ಫಂಡ್ಸ್ ಇಷ್ಟರಲ್ಲಿ ಮಾಡಲಿಕ್ಕೆ ಆಗುತ್ತೆ ಅಂದರೆ ಹಾಗೆಲ್ಲ ಸಿಂಪಲ್ ಬ್ರಿಡ್ಜಸ್ ಸುರಸುರಿಗೆ ಮರದ ಹಲಗೆ ಮಾಡಿದೆವು. ಆ ಮರದ ಹಲಗೆ ಮಾಡಿದ ಇದು ಏಳೆಂಟು ವರ್ಷದಲ್ಲಿ ಹೋಗುತ್ತಲ್ಲ, ನನಗೆ ಅದು ಅನುಮಾನ ಆಯಿತು. ನಾವು ಇದಕ್ಕೆ ಬೇಕಾಗಿ ಬ್ರಿಡ್ಜಿಗೆ ಬೇಕಾಗಿ ತುಂಬ ಮರ ಕಡಿಬೇಕಾಗ್ತದೆ, ಇದಕ್ಕೆ ಏನಾದ್ರು ಸೊಲ್ಯೂಷನ್ ಸಿಗ್ಬೋದು ಅಂತೇಳಿ ಪುತ್ತೂರಲ್ಲಿ ಮಾಸ್ಟರ್ ಪ್ಲಾನರಿಂದ ಒಂದು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಾಡುವ ಆನಂದಕುಮಾರ್ ಅಂತ ಇದ್ದಾರೆ ನನ್ನ ಫ್ರೆಂಡ್ ಅವರು, ಅವ್ರ ಹತ್ರ ಹೋಗಿ ಹೇಳಿದೆ ಸಮಸ್ಯೆ ಹೀಗೆ ಅವರು ನಾವು ಪ್ರಕೃತಿ ನಾಶ ಮಾಡ್ತೇವೆ ಸೇತುವೆ ಮಾಡಲಿಕ್ಕೆ ಹೋಗಿ, ಇದಕ್ಕೆ ನಿಮ್ಮ ಹತ್ರ ಪರಿಹಾರ ಉಂಟ ಕೇಳಿದೆ. ಹಾಂ ಉಂಟಲ್ಲ ಬನ್ನಿ ನೋಡಿ ಅಂತೇಳಿದ್ರೆ ಫೆರೋಸಿಮೆಂಟ್ ಸ್ಲ್ಯಾಬ್ಸ್ ಅಂತ ಅವರು ಬೇರೆ ಪರ್ಪಸ್ಸಿಗೆ ಮಾಡಿದ್ದಲ್ಲಿ ತೋರಿಸ್ ನಿಮಗೆ ಯಾವ ಸೈಜ್ ಬೇಕು ಅಂತ ಹೇಳಿದೆ ಮಾಡಿಕೊಟ್ರು. ನಂತರ ಅದಕ್ಕೆಲ್ಲ ಫೆರೋಸಿಮೆಂಟ್ ಸ್ಲ್ಯಾಬ್ ಹಾಕಿದೆವು, ತುಂಬ ಎಕನಾಮಿಕಲ್, ಸ್ವಲ್ಪ ವೇಟ್ ಜಾಸ್ತಿ ಆಗ್ತದಲ್ಲ ಅಂತೇಳಿ ಅವರು ಎಮ್ ಟೆಕ್ ಆದರು ಲೆಕ್ಕ ಹಾಕಿ ಅಂತ ಹೇಳಿದ್ರು. ನೀವು ಲೈವ್ ಲೋಡ್ ಎಷ್ಟು ತಗೊಳ್ತೀರಿ ಅಂತ ಹೇಳಿದರು. ಹಾಗೆ ಒಂದು ಚದರ ಮೀಟ್ರಿಗೆ 400 ಕಿಲೋ, ನಮ್ಮ ಸ್ಲ್ಯಾಬ್ ಇರೋದು 72 ಕಿಲೋ ಚದರ ಮೀಟ್ರಿಗೆ, ನಿಮ್ಮ 400 ಕಿಲೋದಲ್ಲಿ 72 ಕಿಲೋ ರೂಮ್ ಡಯಾಮೀಟ್ರ್ ಸ್ವಲ್ಪ ಜಾಸ್ತಿ ಬೇಕಷ್ಟೇ ನೋಡಿ ಲೆಕ್ಕ ಹಾಕಿ ಅಂತ ಹೇಳಿದರು. ನೋಡೋದು ಇಲ್ಲಿ ಕರೆಕ್ಟ್ ಲೋಡಿಂಗ್ ಹೆಚ್ಚು ವಿಶೇಷ ಏನೂ ಜಾಸ್ತಿ ಆಗೋದಿಲ್ಲ. ಆಮೇಲೆ ಇವರ ಇದು ಹಾಕಿದ ಮೇಲೆ ನಮ್ಮ ಬ್ರಿಡ್ಜಲ್ಲಿ ಇಂಪ್ರೂವ್ಮೆಂಟ್ ಆಯಿತು, ಸ್ಟೆಬಿಲಿಟಿ ಜಾಸ್ತಿ ಆಯಿತು. ಈ ಮರದ ಹಲಗೆ ಹಾಕುವಾಗ ಒಂದು ಹೊತ್ತಲ್ಲಿ ಜನ ನಿಲ್ಲುವಾಗ ಅಲ್ಲಿ ಮೇಲೆ ಬರ್ತಿತ್ತು, ಇದು ಕೌಂಟ್ರ್ ವೇಟ್ ಇದ್ದಾಗ ಆಯಿತು, ಜನ ಹೋಗುವಾಗ ಅಷ್ಟೇನು ಮೇಲೆ ಬರ್ತಿಲ್ಲ. ಆನಂದಕುಮಾರ್ ಸಜೆಸ್ಟ್ ಮಾಡಿದ ಕೊಟ್ಟ ಸ್ಲ್ಯಾಬಿಂದ ಇಂಪ್ರೂವ್ಮೆಂಟ್ ಆಯಿತು. ಕೊನೆಗೆ ಆದರೂ ತುಂಬ ಈ ಇದು ತುಂಬ ಜನ ಹೋಗುವಾಗ ತೆಗುತ್ತಲ್ಲ, ಕೊನೆಗೆ ಬ್ರಿಡ್ಜ್ಗಳ ಬಗ್ಗೆ ಸ್ಟಡಿ ಮಾಡುವಾಗ ಸ್ಟಿಫನಿಂಗ್ ಅಡ್ರೆಸ್ ಈ ವಾಹನ ಯೋಗಿ ಸೇತುವೆಗಳುಂಟಲ್ಲ ಎಬ್ರಾಡ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಗೋಲ್ಡನ್ ಗೇಟ್ ಬ್ರಿಡ್ಜ್ ನ್ಯೂಯಾರ್ಕ್ ಇದರಲ್ಲಿ ನ್ಯೂಯಾರ್ಕ್ ಮತ್ತು ಲಾಂಗ್ ಐಲ್ಯಾಂಡ್ ಮಧ್ಯೆ ಇದು ಬ್ರುಕ್ಲಿನ್ ಅಪ್ರೋಚ್ ಅದನ್ನೆಲ್ಲ ಸ್ಟಿಫ್ನರ್ಸ್ ಹಾಕಿದ್ದಾರೆ. ಮತ್ತು ಸುಮಾರು ಬುಕ್ ರೆಫರ್ ಮಾಡ್ತಾಯಿದೆ, ಆದರೆ ಸ್ಟಿಫ್ನರ್ಸ್ ನಾನು ಯಾಕೆ ಪ್ರಯೋಗ ಮಾಡೋದು, ಒಂದು ಸ್ಟಿಫ್ನರ್ಸ್ ಆಗಿದೆ ಎರಡು ಬದಿಯಲ್ಲಿ, ನೀವು ಆಗಿನ ಇದರಲ್ಲಿ ಇತ್ತಲ್ಲ ಆ್ಯಂಗ್ಲರ್ ವೆಲ್ಡ್ ಮಾಡಿ ಎನ್ ಟೈಪ್ ವೆಲ್ಡ್ ಮಾಡಿದೆ, ಅದು ಹಾಕಿದ ಮೇಲೆ ಇನ್ನೂ ಸ್ಟೆಬಿಲಿಟಿ ಜಾಸ್ತಿ ಬಂತು. ಆಮೇಲೆ ಗ್ಯಾಲನೈಸರ್ ರೋಪ್ ಹಾಕ್ಲಿಕ್ಕೆ ಶುರು ಮಾಡಿದೆ, ಸ್ವಲ್ಪ ಬಾಳಿಕೆ. ಮತ್ತು ಸರ್ಕಾರದಿಂದ ಸ್ವಲ್ಪ ಸ್ವಲ್ಪ ಹೇಳ್ತಿದ್ದೆ ಅವರಿಗೆ, ನಾವು ಹೆಚ್ಚು ಬಾಳಿಕೆ ಬರೋ ಮನೆ ಮಾಡುವ ಟೆಂಪರರಿ ಮಾಡಿ ಪ್ರಯೋಜನ ಇಲ್ಲ, ಮರದ ಅಲ್ಲಿಗೆ ಹಾಕಿದರೆ 10 ವರ್ಷದಲ್ಲಿ ಚೇಂಜ್ ಮಾಡಬೇಕು, ಮತ್ತು ಅನ್ಗ್ಯಾಲನೈಸರ್ ರೂಪ ಹಾಕಿದರೆ ಹೆಚ್ಚಂದರೆ 25 ವರ್ಷ ಬರ್ಬೋದು, ನಾವು ಫುಲ್ಲಿ ಗ್ಯಾಲನೈಸರ್ ರೂಪ ಎಲ್ಲ ಹಾಕೊಂಡು. ಆಗ ಸ್ವಲ್ಪ ಸ್ವಲ್ಪ ಈಗ ಬೇಡ, ರೂಪ್ ಮಾತ್ರ ಗ್ಯಾಲನೈಸರ್ ಆಗ್ತಿದೆ. ಕೊನೆಗೆ ಇತ್ತೀಚೆಗೆ ಫುಲ್ಲಿ ಗ್ಯಾಲನೈಸರ್ ಮಾಡಿದರು ಮಾಡಿದೆ. ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಪದ್ಮನಾಭ ಭಟ್ರು ಅಧ್ಯಕ್ಷರಾಗಿರುವಾಗ ಕರೆದರು, ಅವ್ರ ಹತ್ರ ಕನ್ವಿನ್ಸ್ ಮಾಡಿದೆ. ನಾವು ಮೊದಲು ಮಾಡಿದ ಬ್ರಿಡ್ಜ್ ಯಾರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ, ತುಕ್ಕು ಹಿಡಿದ ಬೇಸರ ಆಗ್ತಾ ಇದೆ, ಅದು ಮಾಡಿದರೆ ಏನು ನಿರ್ವಹಣೆ ಮಾಡಿದರೆ ಒಂದು 50 ವರ್ಷ ಬರಬೇಕು, ನಿರ್ವಹಣೆ ಮಾಡಿದರೆ ಒಂದು 100 ವರ್ಷ ಬರಬೇಕು, ಆ ಥರ ಮಾಡು, ನೀವು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗ್ತಾರೆ ಅಷ್ಟೇ ಅಂದರೆ ಆಯಿತು ಅಂತ ಹೇಳಿದರು. ಹಾಗೆ ಆನಂತರ ಫುಲ್ಲಿ ಗ್ಯಾಲನೈಸರ್ ಸ್ಟೀಲ್ ಆಗ್ತಾ ಇದ್ದೆ. ಆಮೇಲೆ ರಾಮನಗುಳ್ಳ ಅಂತೇಳಿ ಅಲ್ಲಿ ಒಂದು ಅಂಕೋಲ ಹುಬ್ಬಳ್ಳಿ ರೋಡಲ್ಲಿ ಅಲ್ಲಿ ಸೇತುವೆ, ಅಲ್ಲಿ ಅವರಿಗೆ ಬೈಕ್ನಲ್ಲಿ ಹೋಗೋದು ಅನಿವಾರ್ಯ. ಆಗ ಬೈಕ್ನಲ್ಲಿ ಹೋಗುವಾಗ ಈ 1.2 ಮೀಟ್ರ್ ಬಿಡ್ತಿಟ್ರೆ ಸೈಡ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಹರಿಹರಪುರದಲ್ಲಿ ಒಂದು ಬ್ರಿಡ್ಜ್ ಮಾಡಿದೆ, ಅಲ್ಲಿ ಬೈಕ್ ಹೋಗಿ ಟ್ರಿಪಲ್ ರೈಡೆಲ್ಲ ಹೋಗಿ ಇಂಪ್ಯಾಕ್ಟ್, ಅದರಿಂದಾಗಿ ಈ ಸ್ಲ್ಯಾಬ್ಗಳು ರಿಪೀಟೆಡ್ಲಿ ಇದು ಆ್ಯಕ್ಷನ್ ಆಗಿ ಕ್ರ್ಯಾಕ್ ಡೆವಲಪ್ ಆಗಿ ರಸ್ಟ್ ಹಿಡಿದು ಹೋಗಿದ್ರೆ. ಕೊನೆಗೆ ನಾನು 3 ಸಪೋರ್ಟ್ ಹಾಕ್ಲಿಕ್ಕೆ ಶುರು ಮಾಡಿದೆ ನನಗೆ ಸ್ಲ್ಯಾಬಿಗೆ, ಮತ್ತು ರಬ್ಬರ್ ಬೀಡಿಂಗ್ ಹಾಕ್ಲಿಕ್ಕೆ ಶುರು ಮಾಡಿದೆ ಸ್ವಲ್ಪ ಶಾಕ್ ಕಡಿಮೆ ಆಗಲಿಕ್ಕೆ. ಆಮೇಲೆ ನಂತರ ಇವಾಗ ಕನ್ವಿನ್ಸ್ ಮಾಡಿ ಸರ್ಕಾರದವರಿಗೆಲ್ಲ ಫುಲ್ಲಿ ಕನ್ವಿನ್ಸ್ ಇದು ಎಕನಾಮಿಕಲ್ ಬ್ರಿಡ್ಜಸ್ ಅಂತ. ಸೊ ಈಗ ಫೆರೋಸಿಮೆಂಟ್ ಸ್ಲ್ಯಾಬ್ನಲ್ಲಿ ಚಕ್ಕರ್ ಪ್ಲೇಟ್ಸ್ ಗ್ಯಾಲನೈಸರ್ ಚಕ್ಕರ್ ಪ್ಲೇಟ್ ಕೆಳಗಡೆ, ಇವರು ಬೈಕ್ನಲ್ಲಿ ಹೋದರೂ ಏನಾಗೋದಿಲ್ಲ. ಮತ್ತು ಬಿಡ್ತಾನು 1.5 ಮೀಟ್ರಿಗೆ ಮಾಡಿದೆ ಬೈಕ್ ಮೆಲ್ಲಾಗಿ ಆ ಕಡೆ ಈ ಕಡೆ ಸಿಡ್ಕೊಂಡು ಹೋಗ್ಬೋದು. ಹಾಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಒಂದು ಇದರ ಹಿಂದೆ ಸ್ಟಾರ್ಟಿಂಗ್ನಲ್ಲಿ ಸುಮಿತ್ರಾ ಇಂಜಿನಿಯರ್, ನಂತರ ನಮ್ಮೂರಿನಲ್ಲಿ ಶ್ಯಾಮಂತ ಒಬ್ಬರು ಇಂಜಿನಿಯರ್ ಇದ್ದಾರೆ, ಆಮೇಲೆ ಕೃಷ್ಣರಾವ್ ಅಂತೇಳಿ. ಮತ್ತು ತುಂಬ ಫೌಂಡೇಶನ್ ಪ್ರಾಬ್ಲಮ್ ಎಲ್ಲ ಬಂದಾಗ NITಗೆಲ್ಲಿ ಪ್ರೊಫೆಸರ್ ಬಾಬುನಾರಾಯಣ ಅವರು ಪ್ರಮನ್ಷಣೆ ಆಗಲೇ ಹೇಳಿದಲ್ಲ, ನನ್ನ ಗ್ರೋತಲ್ಲಿ ನನಗೆ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಅಷ್ಟು ಸ್ಟಡಿ ಮಾಡಲಿಕ್ಕೆ ಅವರೆಲ್ಲ ನನ್ನ ಗುರುಗಳು, ಅವ್ರನ್ನೆಲ್ಲ ಶಿರಸಾ ವಂದಿಸ್ತೇನೆ ಈ ಸಮಯದಲ್ಲಿ ಸ್ಮರಿಸಿಕೊಳ್ತೇನೆ. ಇಲ್ಲಿ ಸರ್ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಸಿ. ಎಸ್ ವೀಕ್ಷಕರೇ, ತೂಗು ಸೇತುವೆಗಳ ಹರಿಕಾರರು ನಮ್ಮೊಟ್ಟಿಗಿದ್ದಾರೆ ಇವತ್ತು. ತೂಗು ಸೇತುವೆಗಳು ಅವರು ಯಾವ ರೀತಿಯಾಗಿ ಆರಂಭಿಸಿ ಮಾಡಿ ತಮ್ಮ ಅನುಕೂಲಕ್ಕೆ ತಮ್ಮ ಊರಿಗೆ ಆರಂಭ ಮಾಡಿದ್ದು, ಇವತ್ತು ದೇಶದಾದ್ಯಂತ ಅವರ ಸೇತುವೆಯ ಒಂದು ಸೇವೆ ಎಷ್ಟೊಂದು ಪ್ರಶಂಸನೀಯವಾಗಿ ಅವರೇ ಹೇಳುವಾಗಿ ಕೃತಜ್ಞತಾಪೂರ್ವಕವಾಗಿ ಇವತ್ತು ನಾವೆಲ್ಲರೂ ಮನಗಾಣ್ತಾ ಇದ್ದೇವೆ. ಇಂಥವರೊಂದಿಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಒಂದು ಪುಟ್ಟ ಬ್ರೇಕ್. Hey!
ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿ ಐ ಪಿ ಲಾಂಜ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ನಮ್ಮೊಟ್ಟಿಗೆ ಇವತ್ತು ತೂಗು ಸೇತುವೆಗಳ ಹರಿಕಾರರು ಗಿರೀಶ್ ಭಾರದ್ವಾಜ್ ಅವರಿದ್ದಾರೆ. ಅತ್ಯಂತ ತಾವು ನಡೆದು ಬಂದಂಥ ಹಾದಿಯನ್ನು ಹೇಳ್ತಾ ಇದ್ದಾರೆ ಅತ್ಯಂತ ಸೊಗಸಾಗಿ. ಇದರ ಜೊತೆ ಜೊತೆಗೇ ಅವರು ನಮ್ಮ ಸಮಾಜಕ್ಕೆ ಮತ್ತು ಇವತ್ತಿನ ಯುವ ಬಾಂಧವರು ಯಾವ ರೀತಿಯಾದಂಥ ಸೇವೆಗಳನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಇವತ್ತು ನಮ್ಮ ಸಮಾಜಕ್ಕೆ ಸರ್ಕಾರಗಳ ಜೊತೆಗೆ ನಮ್ಮ ಸಮಾಜದ ಸಾಮಾಜಿಕರು ಕೂಡ ಯಾವ ರೀತಿಯಾಗಿ ಇಂತಹ ಕೆಲಸಗಳಲ್ಲಿ ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡುವಲ್ಲಿ ತುಡಿತರಾಗಿದ್ದಾರೆ. ಬನ್ನಿ ಅವರೊಟ್ಟಿಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಖಂಡಿತ ಸರ್, ತಮ್ಮ ಮಾತುಗಳನ್ನು ಕೇಳುವಾಗ ಪ್ರಮುಖವಾಗಿ ಒಂದು ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು, ಅವತ್ತು ನಿಮಗೆ ನೀವು ನಿಮ್ಮ ರಂಗವೇ ಬೇರೆ, ಮೆಕ್ಯಾನಿಕಲ್ ಆಗಿದ್ದುಕೊಂಡು ನೀವು ಮತ್ತೆ ಈ ರೀತಿಯಾಗಿ ಬರಬೇಕಾದ್ರೆ ಅಲ್ಲಿಯ ಅನಿವಾರ್ಯತೆ ಅಲ್ಲಿಯ ಅಗತ್ಯತೆ ಇತ್ತು. ಹಾಗಾಗಿ ಅದನ್ನು ಕಲಿತಾ ಕಲಿತಾ ಮಾಡ್ತಾ ಮಾಡ್ತಾ ಡೆವಲಪ್ ಮಾಡ್ತಾ ಹೋದ್ರಿ. ಇದು ಮುಂದೊಂದು ದಿವಸ ನಿಮ್ಮನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕರೀಲಿಕ್ಕೆ, ಬೇರೆ ಬೇರೆ ಪ್ರದೇಶಗಳಿಗೆ ಕರೀಲಿಕ್ಕೆ ಪ್ರೇರೇಪಣೆ ನಡೀತು. ಅಲ್ಲಿಯ ನಿಮಗೆ ಸಹಕಾರ ಯಾವ ರೀತಿ ವ್ಯಕ್ತವಾಗ್ತಾ ಹೋಯಿತು, ಅದಕ್ಕೆಲ್ಲ ತಾವು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡ್ತಾ ಹೋದ್ರಿ? ಕೇರಳದಲ್ಲಿ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆ ಈ ಕಡೆಯಿಂದ ಒಂದೊಂದೇ ಪಂಚಾಯತ್ನವರು ಕರಿತಾ ಇದ್ರು ಶುರುವಿಗೆ. ಹಾಗೆ ಪಂಚಾಯತ್ ಲೆವೆಲ್ನಲ್ಲಿ ಆಗ್ತಾಯಿತ್ತು. ಆಮೇಲೆ ಈ ಸರ್ಕಾರದಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಂತ ಬಂದ ಮೇಲೆ ಟೆಂಡರ್ ಕರಿಬೇಕಂತಾಯಿತು. ಟೆಂಡರ್ ನಾನು ಕಾಂಟ್ರಾಕ್ಟರ್ ಆಗಿರಲಿಲ್ಲ. ಸೊ ನಮ್ಮೂರಿನಲ್ಲಿ ಎಲ್ಲ ಸೇತುವೆಗಳಿತ್ತು, ನೀವೊಂದು ರಿಜಿಸ್ಟ್ರೇಷನ್ ಮಾಡಿಬಿಡಿ ಎಮ್ ಎಲ್ ಎ ಅವರು ಹೇಳಿದರು. ಹಾಗೆ ಮಾಡಿದೆ. ಮತ್ತು ಬೆಳಗಾಂನಲ್ಲಿ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಅವರು ಗಾಣಿಗೇರಂದಲ್ಲಿ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇದ್ದರು, ಆಮೇಲೆ ಎಸ್ ಸಿಯಾಗಿ ರಿಟೈರ್ ಆಗಿದ್ದಾರೆ. ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರು ತುಂಬ ಉತ್ಸಾಹದಲ್ಲಿ ನೀವೊಂದು ಮಾಡಿಸಿಬಿಡಿ ಅಂತ ಒಂದೇ ದಿವಸ ನನಗೆ ಕ್ಲಾಸ್ ಟು ಕಾಂಟ್ರಾಕ್ಟ್ರ್ ಇದು ಕೊಟ್ಟರು. ಚೆನ್ನಾಗಿ ನಡೀತದ್ದು ಬ್ರಿಡ್ಜ್, ಅವರ ತುಂಬ ಅವರ ಸಪೋರ್ಟ್ನಿಂದ ತುಂಬ ಚೆನ್ನಾಗಿ ನಡೀತು. ಅದು ಆಗ ನಾವು ಮಾಡಿದ ಅತಿ ಉದ್ದದ ಸೇತುವೆ, 222 ಮೀಟರ್. ಎಲ್ಲಿ ಸರ್? ಹುಕ್ಕೇರಿ ತಾಲೂಕಿನಲ್ಲಿ. ಅಲ್ಲ, ಹುಕ್ಕೇರಿ ತಾಲೂಕು ಗೋಕಾಕಿನಿಂದ 15 ಕಿಲೋಮೀಟರ್ ಮೇಲೆ, ಹಿಡಕಲ್ ಡ್ಯಾಮಿಂದ 15 ಕಿಲೋಮೀಟರ್ ಕೆಳಗೆ ಘಟಪ್ರಭಾ ನದಿಗೆ ಹಳ್ಳಿ, ಒಂದು ಸೈಡ್ ಗೋಡಗೇರಿಂದ ಒಂದು ಸೈಡ್ ಅವರಗೋಳ ಅಂತ ಹಳ್ಳಿ ಅಲ್ಲಿ. ಆಗ ಅದು ಅತಿ ದೊಡ್ಡದು. ಮತ್ತು ಮಹಾಪುರ ಬರುತ್ತಂತ ಸ್ವಲ್ಪ ಎತ್ತರದಲ್ಲಿ ಮಾಡಿದೆ ಅದನ್ನು. ಅಲ್ಲಿಂದ ಮತ್ತೆ ಇಳಿಲಿಕ್ಕೆ ಟೋಟಲ್ ಲೆಂತ್ ಅದು 290 ಮೀಟರ್ಸ್ ಇದೆ. ಸರಿ, ಪಿಲ್ಲರಿಂದ ಪಿಲ್ಲರ್ ಪೈಲಾನ್ ಅಂತ ಹೇಳಿದ್ರು, ಪೈಲಾನ್ ಪೈಲಾನಿಗೆ. ಆಗ ನನಗೆ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇಲ್ಲ. ಆ ಗಾಣಿಗೇರಂದಲ್ಲಿ ಒಬ್ಬರು ಪಿ ಎಮ್ ಗಾಣಿಗೇರಂತೆ ಅಷ್ಟೆಂಡ್ ಎಕ್ಸಿಕ್ಯೂಟಿವ್, ಅವರು ಭಾಳ ಧೈರ್ಯ ಹೇಳಿದ್ರು ನೋಡಿದ್ರು. ಅದಕ್ಕೆ ಸರಿಯಾಗಿ ಇಬ್ಬರು ಜೈಗಳನ್ನು ಕೊಟ್ಟಿದ್ದರು, ಒಬ್ಬರು ಹುದ್ದಾರಂದಲ್ಲಿ ಒಬ್ಬರು ರಾಜಕುಮಾರ್ ರೌದಿ ಅಂತ ಅವ್ರು ತೀರೋದ್ರು. ಅವರಿಬ್ಬರು ಹಾಗೆ ಏನು ಬೇಕಿದ್ರು ಕೂಡ ನಮಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ನನಗೆ ಅಷ್ಟು ನಾಲೆಜ್ ಇಲ್ಲದಿದ್ದರೂ ಕೂಡ ಅವರ ಸಹಕಾರದಿಂದ ಧೈರ್ಯದಲ್ಲಿ ಮಾಡಿದ್ರು. ತುಂಬ ಯಶಸ್ವಿಯಾಗಿ ತುಂಬ ಚೆಂದ ಇನ್ನು ಈಗಲೂ ಇದೆ, ಫ್ರಿಜ್ ಚೆನ್ನಾಗಿದೆ. ಅದು ಅನ್ಕೆಲ್ಲ ಇದೆ, ಅದನ್ನು ಅಷ್ಟು ಮೇಂಟೈನ್ ಮಾಡಲಿಲ್ಲ, ಅದೇ ಬೇಸರ. ಆಮೇಲೆ ಟೆಂಡರ್ ಹಾಕಿ ಇಲ್ಲಿ ಅಥವಾ ಕರ್ನಾಟಕದಲ್ಲಿ ಜೋರು ಜೋರು ಟೆಂಡರ್ ಹಾಕಿ ಮಾಡ್ತಾಯಿದ್ದೆ. ಆಗ ನಾನು ಅದರಲ್ಲಿ ಸಿಕ್ಕಾಕೊಂಡೆ. ಮತ್ತೆ ಅದರಲ್ಲಿ ನಾವೇ ಅಲ್ಲಿ ನನ್ನ ಸಮಯ ತುಂಬ ವ್ಯರ್ಥ ಆಗ್ತಿತ್ತು. ಟೆಂಡರ್ ಫಾರ್ಮ್ ತರಲಿಕ್ಕೆ ಹೋಗೋದು, ಟೆಂಡರ್ ಹಾಕ್ಲಿಕ್ಕೆ ಹೋಗೋದು, ಇ ಎಮ್ ಡಿ ಕಟ್ಟೋದು, ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಹೋಗೋದು, ಆಮೇಲೆ ಇಲ್ಲಿ ಬ್ಯಾಂಕಿಗೆ ಹೋಗಿ ವರ್ಕೌಟ್ ತಗೊಳ್ಳೋದು, ಲೋನ್ ತೆಗೆಯೋದು, ಇನ್ವೆಸ್ಟ್ ಮಾಡೋದು, ಮತ್ತೆ ಬಿಲ್ಲಿಗೆ ಅವರ ಹಿಂದೆ ಹೋಗೋದು. ಎಲ್ ಓ ಸಿ ಇಲ್ಲ, ಇಲ್ಲಿ ಬ್ಯಾಂಕಿನ ಬಡ್ಡಿ ಬೆಳೆದು ನನಗೆ ಲಾಭ ಏನು ಜಾಸ್ತಿ ನಷ್ಟ ಆಯಿತು. ಸೊ ಇನ್ನು ಬೇಡ, ಇನ್ನು ಕೊನೆ ಇನ್ನು ತುಗು ಸಹಿತ ಸಹವಾಸ ಬೇಡ ಅಂದೆ. ತುಂಬ ತುಂಬ ಸಾಲ ಮಾಡಿಕೊಂಡೆ, ಅಲ್ಲಿ ಮೈ ತುಂಬ ಸಾಲ ಆಯಿತು, ಬೇಡ ಅಂತ ಗೊತ್ತಿದೆ. ಆಗ 48-49 ಸೇತುವಾಗ ಗಟ್ಟಿ ಆಗ್ತಾ ಬಂದಿತ್ತು, ಕೆಲವು ಎಕ್ವಿಪ್ಮೆಂಟ್ಸ್ ಎಲ್ಲ ಚೇಂಜ್ ಮಾಡಿದೆ, ಇನ್ನು ಇದು ಬೇಡ ಅಂತೇಳಿ. 50ನೇ ಸೇತುವೆ ಶಿಶಿಲದಲ್ಲಿ ನಮ್ಮ ಸಂಬಂಧಿಕರೊಬ್ಬರ ಮನೆಗೆ ಹೋಗಿದ್ದೆ. ಅಲ್ಲಿ ಅವರು ತುಂಬ ಕಷ್ಟ ಹೇಳಿದರು. ಹಾಗೆ ನಾನು ಹೇಳಿದ್ದೆ, ಅಲ್ಲಿ ಯಾವುದು ತಂದಿಟ್ಟ ರೋಪ್ ಉಂಟು, ನಿಮಗೆ ಒಂದೆರಡು ಖರ್ಚು ನಾನು ಅದು ಫ್ರೀ ಕೊಡ್ತೇನೆ. ನಮ್ಮ ಪ್ರಥಮ ಸೇತುವೆ ಮಾಡಿದ್ದು ಊರಿನವರ ಸಹಭಾಗಿತ್ತು ಅಂತ, ನೀವು ಮಾಡಿ, ನೀವು ಹೊಂಡದಗಿದ್ದು ಜಲ್ಲಿಯೋ ಹೀಗೆಲ್ಲ ಸಪ್ಲೈ ಮಾಡಿ ಊರಿನವ್ರ ಕೆಲಸಕ್ಕೆ ಬನ್ನಿ, ಅವ್ರ ಕೈಲಿ ಮಾಡಿಸ್ತೇನೆ ಅಂತ ಹೇಳಿದೆ. ಅವರು ಮನೆ ಮನೆಯಿಂದ ವಂತಿಗೆ ತಗೊಂಡು ಹೆಂಗಸರು ಮಕ್ಕಳೆಲ್ಲ ಹೀಗೆ ತಂದು ಹಾಕಿದ್ರು, ಆ ಸೇತುವೆ ಮಾಡಿದ್ದೆ. ಅದೇ ಅದನ್ನು ಇನ್ನು ಲಾಸ್ಟ್ ಸೇತುವೆ ಅಂತೇಳಿ ಅಂದಾಜು ಮಾಡಿ ಈ ಊರಿನವ್ರ ಸಂತೋಷ ಅಂದೊಂದು ಸುವರ್ಣ ಸೇತುವೆ ಅಂತೇಳಿ ಒಂದು ಸಣ್ಣ ಬುಲೆಟಿನ್ ಮಾಡಿದರು. ನನ್ನ ಲೇಖನದಲ್ಲಿ ಬರೆದಿದ್ದೇನೆ ಕೂಡ, ಇದನ್ನು ಪ್ರಾಯಶಃ ಕೊನೆ ಸೇತುವೆ ಅಂತ ಬರೆದಿದ್ದೇನೆ. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷಣ್ಣ ಬಂದರು, ಉದ್ಘಾಟನೆ ಮಾಡಿದರು, ಖುಷಿಯಾಗಿ ಹೇಳಿದರು, ಎಲ್ಲಿದೆ ಯು ವಿಲ್ ಹ್ಯಾವ್ ಟು ಬಿಲ್ಡ್ ಮೆನಿ ಮೆನಿ ಬ್ರಿಡ್ಜಸ್ ಲೈಕ್ ದಿಸ್ ಆ್ಯಂಡ್ ಯು ವಿಲ್ ಬಿಲ್ಡ್ ಇಟ್ ಅಂತ ಹೇಳಿದರು. ಐ ವಾಸ್ ಶಾಕ್ಡ್. ಆಮೇಲೆ ಜನಗಳು ಬರ್ತಾಯಿದ್ರು ಹಳ್ಳಿಗಳಿಂದ, ಡೆಲಿಗೇಷನ್ ಬರೋದು, ನನಗೆ ಸೇತುವೆ ಆಗು ಅಂತ. ನಾನು ಹೇಳ್ತೀನಿ, ನಾನು ವಿನ್ಯಾಸ ನಾನು ಕೊಡ್ತೇನೆ, ಫ್ರೀ ಕೊಡ್ತೇನೆ, ನಾನು ಟೆಂಡರ್ ಆಗಲಿಕ್ಕೆ ಬರೋದಿಲ್ಲ. ಮತ್ತು ಯಾರ ಕಾಂಟ್ರಾಕ್ಟ್ ತಗೊಂಡು ನಾನು ಹೆಲ್ಪ್ ಮಾಡುವ, ನಾನು ಟೆಂಡರ್ ಆಗಲಿ ಬರೋದಿಲ್ಲ ಅಂತ ಹೇಳ್ತೀನಿ.
ಹಾಗೆ ಕೆಲವು ಸೇತುವೆಗಳನ್ನು ಬೇರೆಯವರು ಟೆಂಡರ್ ಹಾಕಿ ಕೇರಳದಲ್ಲೆಲ್ಲ ಮಾಡಿದ್ದುಂಟು. ನಾನು ಇನ್ವೆಸ್ಟ್ ಮಾಡೋದಿಲ್ಲ, ನನ್ನ ಸಮಯ, ನನ್ನ ಸ್ವಾಭಿಮಾನ, ನನ್ನ ಹಣ ಮೂರು ನಷ್ಟ ಆಗ್ತದೆ. ಹಾಗೆ ನಾನು ನಾನೊಬ್ಬ ಇಂಜಿನಿಯರ್, ನನ್ನ ಕಾಂಟ್ರಾಕ್ಟರ್ ಅಲ್ಲಿ ಇಷ್ಟಪಡೋದಿಲ್ಲ ಅಂತೇಳಿ ಕೊನೆಗೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಇದಕ್ಕಾಗೂ ಅವರು ಇಲ್ಲ ನೀನೇ ಮಾಡಬೇಕಪ್ಪ ಅಂತ ಬಂದು ಭಜನಾ ಭಟ್ ಅಂತ ಭಾಳ ಭಾಳ ಆತ್ಮೀಯರು ಪ್ರೀತಿಯನ್ನು ಅದೆ ನೀನೇ ಮಾಡಬೇಕಪ್ಪ ಅಂತ. ನಾನೇ ಮಾಡ್ತೀನಿ ಸರ್, ಯಾರಾದರೂ ವಹಿಸಿಕೊಡಲಿ ಅಂತ ಹೇಳಿದೆ. ನೀನೇ ಒಂದು ಪರಿಹಾರ ಹೇಳಪ್ಪ ಅಂತ ಹೇಳಿದೆ. ಹಾಗೆ ಹೇಳಿದೆ, ಕರ್ನಾಟಕ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್, ಲ್ಯಾಂಡ್ ಆರ್ಮಿ, ನಿರ್ಮಿತಿ ಕೇಂದ್ರ ಎಲ್ಲ ಸರ್ಕಾರದ್ದೆ. ನಿರ್ಮಿತಿ ಕೇಂದ್ರ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂಡರಲ್ಲಿ ಇದೆ, ಟ್ರಾನ್ಸ್ಪರೆನ್ಸಿ ಇಟ್ಟುಕೊಳ್ಬೋದು, ನೀವಾದರೆ ಅವರಿಗೆ ಫುಲ್ ಅಮೌಂಟ್ ರಿಲೀಸ್ ಮಾಡ್ಬೋದು. ನಾನು ಹೇಳಿದ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಪ್ಲೈ ಮಾಡಲಿ, ನನ್ನ ಕೆಲಸದ ಬಾಬ್ದು ಅವ್ರು ಕೊಡಲಿ, ಅಡ್ವಾನ್ಸ್ ಕೊಡಲಿ, ಸ್ವಲ್ಪ ಮುಗಿದ ಮೇಲೆ ಸ್ವಲ್ಪ ಕೊಡಲಿ. ಹೇಳಿದ ಒಳ್ಳೆ ಮೆಟೀರಿಯಲ್ ಬರಬೇಕು ಅಂತ ಮಾಡಿಕೊಡ್ತೇನೆ. ನನಗೆ ಸೇತುವೆಯಿಂದ ಲಾಭ ಬೇಕು ಅಂತಿಲ್ಲ, ನನ್ನ ಜೀವನಕ್ಕೆ ನನಗೆ ಬೇರೆ ಇದೆ, ನನಗೆ ನಷ್ಟ ಆಗಬಾರ್ದು. ನನ್ನ ಸ್ವಾಭಿಮಾನ, ನನ್ನ ಸಮಯ, ಆಮೇಲೆ ನನ್ನ ಹಣ ಮೂರು ನಷ್ಟ ಆಗ್ತದೆ. ಹೌದು, ಅದು ಎಲ್ಲ ಡಿಸ್ಟ್ರಿಕ್ಟ್ನ ನಿರ್ಮಿತಿ ಕೇಂದ್ರದ ಮಲೆನಾಡು ಏರಿಯಾದ ಏಳು ಡಿಸ್ಟ್ರಿಕ್ಟ್ನ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ನ ಕರೆದ್ರು ಮೀಟಿಂಗ್. ಎಲ್ಲಪ್ಪ ನೀವು ಇದು ಇಂಥ ಸೇತುವೆ ಆಗಬೇಕು ವಹಿಸಿಕೊಳ್ತೀರಾ, ನಿಮ್ಮ ಕೈ ಜವಾಬ್ದಾರಿ ನಿಮ್ಮದು, ಒಂದು ಬರದ ಜನ ಮಾಡಿದ್ರೆ ನಾವು ವಹಿಸಿಕೊಳ್ತೇವೆ ಅಂತ ಹೇಳಿದರು. ಹಾಗೆ ಒಂದು 21 ಸೇತುವೆ ಒಂದೇ ಸರ್ತಿಗೆ ಆರ್ಡರ್ ಮಾಡಿ, ನಾನು ಒಂದೇ ಸರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳಿ. ನೀನು ಮಾಡಪ್ಪ, ಕಮಿಟ್ ಮಾಡ್ತೇನೆ, ಒಂದಾದ್ಮೇಲೆ ಒಂದು ಮಾಡು ಅಂತ ಹೇಳಿದರು. ಕಂಟಿನ್ಯೂಸ್ ಒಮ್ಮೆದು 1.5 ಕೋಟಿ ಅನುದಾನ ತಂದರು, ಮತ್ತೆ 1.5 ಕೋಟಿ ತಂದರು, ಮತ್ತೆ 1.5 ಕೋಟಿ ತಂದರು. ಫುಲ್ ಗ್ರಾಮೀಣ ಸಂಪರ್ಕಕ್ಕೆ ಹಾಕಿದರು. 24 ಸೇತುವೆಯನ್ನು ಮಾಡಿಸಿದ್ದಾರೆ ಅವರ ಅಧಿಪತ್ಯದಲ್ಲಿ. ಮತ್ತೆ ಅಷ್ಟಾಗೋ ತುಂಬ ರೆಕಗ್ನೇಷನ್ ಆಗಿ PWDಯಿಂದ ಇದರಿಂದಲ್ಲ, ಇದು ನಂದು ಇದೇ ಫಾರ್ಮುಲ, ನಾನು ಇನ್ವೆಸ್ಟ್ ಮಾಡಿದ್ರು. ಹಾಗೆ ಉತ್ತರ ಕನ್ನಡದಲ್ಲಿ 2 ವರ್ಷ ಹಿಂದೆ ಜೋಯ್ಡ ಮತ್ತು ಇದು ಯಲ್ಲಾಪುರ ತಾಲೂಕು ಮಧ್ಯೆ ಶಿವಪುರದಲ್ಲಿ ಸಂಪರ್ಕ, ಅಲ್ಲಿ 236 ಮೀಟರ್ ಪಿಲ್ಲರಿಂದ ಪಿಲ್ಲರ್ಗೆ ದೇಶಪಾಂಡೆ ಅವರು ಅನುದಾನ ಕೊಡಿಸಿದ್ದ ಟೂರಿಸಮ್ನಿಂದ PWD. ಆ PWD ಎಂಜಿನಿಯರ್ ಸಪೋರ್ಟ್ ಮತ್ತು ಸಹಕಾರ, ಪ್ರೋತ್ಸಾಹ ಮತ್ತು ನಮ್ಮನ್ನು ಗುರುತಿಸಿದ್ದು. ನನ್ನ ಜೀವನದಲ್ಲಿ ಅಷ್ಟು ಒಳ್ಳೆ ಎಂಜಿನಿಯರ್ಸ್ ನಾನು ನೋಡಲೇ ಇಲ್ಲ. ಅವರು ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಇದು ಅಲ್ಲಿಗೆ ಸೈಟಿಗೆ ಬಂದು ನನ್ನ ವರ್ಕ್ ನಮ್ಮ ವರ್ಕ್ ನೋಡಿ ನನಗೆ ಕೆಲಸಗಾರರಿಗೆ ಎಲ್ಲರಿಗೂ ಹೂ ಕೊಟ್ಟು, ನನಗೆ ಹೂ ಗುಚ್ಛ ಕೊಟ್ಟು, ಎಲ್ಲರಿಗೂ ಸ್ವೀಟ್ ಹಂಚಿ ಕೆಲಸದ ಮಧ್ಯೆ ಆ ಮೆಚ್ಚುಗೆ ಮನುಷ್ಯನಿಗೆ ತುಂಬ ಸಂತೋಷ ಆಗುತ್ತದೆ. ನಮ್ಮ ಒಳ್ಳೆ ಕೆಲಸವನ್ನು ಯಾರಾದರೂ ಗುರುತಿಸಬೇಕು. ಅವರು ಇಬ್ಬರು AWL ಒಬ್ಬರು ಹಿರೇಮಠ, ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ KG ಹಿರೇಮಠ, ಮತ್ತು ರಾಘವೇಂದ್ರ ಇಂಜಿನಿಯರ್. ರಾಘವೇಂದ್ರ ಅಂತ ನಾನು ಹೇಳಿದೆ ಒಳ್ಳೆ ವ್ಯವಸ್ಥೆ, ಅವರು ಕಾಂಟ್ರಾಕ್ಟರ್ ಬೇರೆ, ಎಲ್ಲ ಅವ್ರಿಗೆ ಹೇಳಿ ಅವ್ರಿಗೆ ಮುಖಾಂತರ ಎಲ್ಲ ಮಾಡ್ತಿದ್ರು. ಕಾಡಿನ ಮಧ್ಯೆ ನಮಗೆ ಒಂದು ಚೂರು ಕಟ್ಟಲಿಲ್ಲ, ಅದ್ರ ಜೊತೆಯಲ್ಲಿ ಊರಿನವರು, ಆ ಊರಿನವರು ತುಂಬ ಸಹಕಾರ ಕೊಟ್ಟರು. ಅತೀ ಉದ್ದದ ಸೇತುವೆ, ತುಂಬ ಆಳ, 90 ಫೀಟ್ ಆಳ ಉಂಟಲ್ಲ ನೀರು, ರಿಸರ್ವಯರ್. ಕಾಡಾದರೂ ಕೂಡ ನಮಗೆ ಅನಿಸಿಲ್ಲ. ಇವರೆಲ್ಲ ತುಂಬ ಒಂದು ಪ್ರೀತಿಯನ್ನು ಮಾತಾಡಿಸ್ತಾ ಇದ್ರು. ಕೊನೆಗೆ ನಮ್ಮನ್ನು ಹಳ್ಳಿಗೆ ಕರ್ಕೊಂಡೋಗಿ ಒಂದು ಎಲ್ಲರಿಗೂ ಸನ್ಮಾನ ಮಾಡಿ ನಾವಲ್ಲಿಂದ ಹೊರಡುವಾಗ ಆನಂದ ಭಾಷೆಯಿಂದ ಬೀಳ್ಕೊಟ್ರು ನಮ್ಮನ್ನು. ಅದು ಚಿರಸ್ಮರಣೀಯ. ಅದೇ ಥರ ಒರಿಸ್ಸದಲ್ಲಿ ಸಾಗಿದೆ, ಮತ್ತು ಇಲ್ಲಿ ಕೊಪ್ಪದಲ್ಲಿ, ಕೊಪ್ಪ ತಾಲೂಕಿನಲ್ಲಿ ಸಣ್ಣ ಸಣ್ಣ ಸೇತುವೆಗಳು. ಒರಿಸ್ಸದಲ್ಲಿ ಸೆಕೆಂಡ್ ಲಾಂಗೆಸ್ಟ್, 230 ಮೀಟ್ರ್. ಅಲ್ಲಿ 3 ಬ್ರಿಡ್ಜ್ ಮಾಡಿದೆ. ಅಲ್ಲಿ ಒಬ್ಬರು ನಿತಿನ್ ಭಾನುದಾಸ್ ಜಾವಳಿ ಅಂದಲ್ಲಿ DC ಇದ್ದರು, ಮತ್ತು ಅನೂಪ್ ಕೃಷ್ಣ ಅಂತ SP ಕೇರಳದವರು. ಸಂಪರ್ಕ ಆದ್ದೇ ಅಂದರೆ ಶಿರ್ಸಿಯಲ್ಲಿ ಬ್ರಿಡ್ಜ್ ಮಾಡ್ತಾಯಿರೋ ಶಿರ್ಸಿಯವರೊಬ್ಬರು ಮಹೇಂದ್ರ ಹೆಗ್ಡೆ ಅಂತೇಳಿ ಒಬ್ಬರು, ಅವ್ರ ಫೀಟ್ 6 ಇಂಚ್ ಹತ್ರ ಇದ್ದಾರೆ. ಅವರು BSF ಅಲ್ಲಿ ಇದ್ದಾರೆ, ಅವರು ಅಲ್ಲಿದ್ದರು ಒರಿಸ್ಸಾ ರಾಯಗಡದಲ್ಲಿ. ಅಲ್ಲಿ ಹಳ್ಳಿಗಳಂದರೆ ಒಂದು ರೋಡು, ಎರಡು ಬದಿಯಲ್ಲಿ ಒಂದು ತಾಗಿ ಮನೆ, ಒಂದು ಕಾಮನ್ ಗೋಡೆಗಳು, ರೋಡ್ ಮಧ್ಯೆ ಇದು ಇಲ್ಲ, ಆ ಥರ ಹಳ್ಳಿಯು. ಸಾಂಕ್ರಾಮಿಕ ರೋಗಗಳು ಬಂದರೆ ಇಡೀ ಹಳ್ಳಿಯೇ ವಾಶ್ ಔಟ್ ಆಗುತ್ತಂತೆ. ಅದು ಈ ಭಾನುದಾಸ್ ಜಾವಳಿ ಮತ್ತು ಅನೂಪ್ ಕೃಷ್ಣ ಏನಾದ್ರು ಸಂಪರ್ಕ ಮಾಡಬೇಕು, ಈ ಮೆಡಿಕಲ್ ಅಸಿಸ್ಟೆನ್ಸ್ ಕೊಡಲಿಕ್ಕೆ ಹೋಗ್ಲಿಕ್ಕೆ ಆಗಬೇಕು ಅಂತ. ಆಗ ಇದನ್ನು ಈ ನಮ್ಮ ಇವರಿದ್ದಾರಲ್ಲ ಮಹೇಂದ್ರ ಹೆಗ್ಡೆ, ಅವರು ನಮ್ಮೂರಿನಲ್ಲಿ ಸೇತುವೆ ಮಾಡ್ತಾರೆ, ನಮ್ಮ ಅವರನ್ನು ಕರೆಸುವ ಅಂತ ಹೇಳಿದರು, ಕರೆಸು ಅಂತ ಹೇಳಿದ್ರಂತೆ. ಅವರು ಫೋನ್ ಮಾಡಿದರು, ನಾನು ಬರೋದಿಲ್ಲ, ಅಲ್ಲೆಲ್ಲ ಯಾರು ಖರ್ಚು ಹಾಕೊಂಡು ಬರ್ತಾರೆ ಅಂತೇಳಿ, ಇಲ್ಲ ನಿಮಗೆ ಖರ್ಚಿಗೆ ಕೊಡಿಸ್ತೇನೆ ಅಂತೇಳಿ. ಟ್ರೈನ್ ನೋಡಿದರೆ 3 ತಿಂಗಳು ಇಲ್ಲ, ಇವರು ಪುನಃ ಫೋನ್ ಮಾಡಿದೆ, ಟ್ರೈನ್ ಇಲ್ಲ ಬರ್ರೆ 3 ತಿಂಗಳಿಗೆ ಅಂತೇಳಿ. ಇಲ್ಲ ನೀವು ಫ್ಲೈಟಲ್ಲಿ ಬನ್ನಿ, ನಾವು ಕೊಡ್ತೇವೆ ಅಂದೇಳಿ. ಹಾಗೆ ಬೆಂಗಳೂರಿಂದ ವಿಶಾಖಪಟ್ಟಣದ ಫ್ಲೈಟ್ಗೆಲ್ಲ ಅವರು ಅಲ್ಲಿಗೆ ಜೀಪ್ ಕಳಿಸಿದ್ರು, ಅಲ್ಲಿಂದ 200 ಕಿಲೋಮೀಟರ್ ಕರ್ಕೊಂಡೋಗಿ 4 ಸೇತುವೆಗೆ ಸರ್ವೆ ಮಾಡಿದ್ದಿರು. ಅವರವರ ಪ್ರಾಬ್ಲಮ್ ಎಲ್ಲ ಹೇಳಿದರು. ನಾನು ಹೇಳಿದೆ ಇದು
ನಿಮಗೆ ಇಲ್ಲಿ ಎರಡು ಜನ ಇಂಜಿನಿಯರ್ಸ್ ಒಂದು 20 ಜನ ಕೆಲಸಗಾರ ರೆಡಿ ಮಾಡಿ ನಾವು ಸೇತುವೆ ನೀವು ಅವರ ಎದುರು ಕಟ್ಟಿ ಡಿಸೈನ್ ಹೇಳಿಕೊಟ್ಟು ಹೋಗುತ್ತೆ ಮತ್ತು ಅವರೇ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ ಮತ್ತು ಒಬ್ಬ ಫ್ಯಾಬ್ರಿಕೇಟರ್ ಬೇಕು ಮತ್ತು ಈ ರಕ್ಷಣೆಗೆ ಸಾಹಸಿ ಹೇಳಬೇಕು ಅಂತ ಹೇಳಿದೆ ಒಬ್ಬ ಫ್ಯಾಬ್ರಿಕೇಟರ್ ಒಬ್ಬ ರಿಚ್ ಮ್ಯಾನ್ ಇದ್ದಾನೆ ಅವನು ನರೇನ್ ಅಂತೇಳಿ ಅವನನ್ನು ಕರೆದ್ರು ಅವನಿಗೆ ಮತ್ತೆ ಹೇಳಿದೆ ನೋಡಿ ನಾನು ಈ ರೀತಿ ಮಾಡ್ತಾ ಮಾಡ್ತಾ ಅದರಲ್ಲಿ ನೀನು ನಿನ್ನ ಜೀವನವನ್ನು ರೂಪಿಸಿಕೊಳ್ಬೋದು ಅದರೊಟ್ಟಿಗೆ ಇತರರ ಜೀವನವನ್ನು ಒಳ್ಳೆ ಹಸನ ಮಾಡ್ಬೋದು ಮಾಡಂದೇಳಿ ಮತ್ತು ಅದನ್ನು ನಾನು 50ನೇ ಸೇತುವೆ ಆಗಿರುವಾಗ ಇದು ಹೇಳಿದಲ್ಲ ಅದರಲ್ಲಿ ನಾನು ಸೇತುವೆ ಬೇಡ ಅಂತ ಗೊತ್ತು ಅವನು ಪುನಃ ಮನಸ್ಸು ಮಾಡಿದ್ದು ರಾಮಾಯಣದ ಒಂದು ಸೀಕ್ವೆನ್ಸ್ ಅನೂಪ್ ಜಲೋಟ ಹಾಡಿದ್ದು ಅದನ್ನು ವಿವರಣೆ ಕೊಡ್ತಾ ಹಾಡಿದ್ದಾನೆ ಶ್ರೀರಾಮಚಂದ್ರ ಸೀತೆ ಸೀತಾಮಾತೆ ಲಕ್ಷ್ಮಣ ವನವಾಸಕ್ಕೆ ಹೋಗುವಾಗ ಒಳ್ಳೆ ದಾಟಿದ ಮೇಲೆ ಅವನಿಗೆ ಕೊಡಲಿಕ್ಕೆ ದುಡ್ಡಿರಲಿಲ್ಲ ಅದಕ್ಕೆ ಸೀತಾಮಾತೆ ಹತ್ರ ಉಂಗುರ ಕೇಳಿ ಶ್ರೀರಾಮಚಂದ್ರ ಕೊಡುವಾಗ ಅವನು ಇಲ್ಲ ನಾನು ತಗೋಬಾರ್ದು ನೀವು ಕೊಡಬಾರ್ದು ಹೇಳಿ ಇಲ್ಲ ನಿನ್ನ ಮಜೂರಿ ತಗೋ ಯಾಕೆ ಸಂಕೋಚ ಪಡ್ತೀಯ ಅಂತ ಅದಕ್ಕೊಂದು ವಿಶೇಷ ಕಾರಣ ಇದೆ ಏನು ಕಾರಣ ಒಂದೇ ವ್ಯವಸಾಯ ಮಾಡೋರು ಆ ಕಡೆ ಈ ಕಡೆ ದುಡ್ಡು ತಗೊಳ್ಳಂಗಿಲ್ಲ ಕೊಡೋಂಗಿಲ್ಲ ಅಂತ ಏನು ಹಾಗಂದ್ರೆ ಅಂತ ಅದು ಹಿಂದಿ ಇದೆಲ್ಲ ಹಳೆ ಹಿಂದಿಯಲ್ಲಿದೆ ನಾಯಿ ಸೇನು ನಾಯಿಲೇತ್ ಧೋಬಿ ಸೇನು ಧೋಬಿಲೇತ್ ದೇಕೆ ಮಜೂರಿಯ ಜಾತಿ ಕೋನು ಬಿಗಾಡಿ ಅಂತ ಹಾಗೆ ಒಂದೇ ವೃತ್ತಿಯವರು ಆ ಕಡೆ ಈ ಕಡೆ ದುಡ್ಡು ಕೊಡಲಿಕ್ಕಿಲ್ಲ ನೀನು ನನಗೆ ದುಡ್ಡು ಕೊಟ್ಟು ಈ ವೃತ್ತಿಯ ಒಂದು ಇದನ್ನು ಹಾಳು ಮಾಡಬೇಡಿ ಅಂತ ಅಯ್ಯೋ ಅವರ ಅವ್ರದ್ದೆಲ್ಲ ಸರಿ ನೀನು ಜನರ ಒಳ್ಳೆದಾಡಿಸೋದು ನಾನು ವನವಾಸಕ್ಕೆ ಹೊರಟು ನಮ್ಮದು ವೃತ್ತಿ ಹೇಗೆ ಒಂದೇ ಆಗೋದು ಅಂತ ಇಲ್ಲ ಸ್ವಾಮಿ ಒಂದೇ ಸಣ್ಣ ವ್ಯತ್ಯಾಸನ ನಾನು ಒಳಗೆ ನಾವೀಗ ನೀನು ಭವಸಾಗರಕ್ಕೆ ನಾವೀಗ ಇವತ್ತು ನಾನು ನಿನ್ನಲ್ಲಿ ದಡ ಮುಟ್ಟಿಸಿದೆ ಜೀವನದ ಕೊನೆಗೆ ನನ್ನನ್ನು ಅಲ್ಲಿ ದಡ ಮುಟ್ಟಿಸಿದೆ ಸಾಕು ಅಂದ ಪ್ರಭು ಆಯೆ ಮೊರೆ ಘಾಟ್ ಪಾರುಮೈನೆ ಉತ್ತಾರದಿ ಜಬ್ ಆವುಂಗಾಮೈ ತೋರೆ ಘಾಟ್ ಪಾರುಮ ಹೊಯ್ಯುತ್ತಾರಿ ಅಂತ ನನಗೆ ಅದು ಕಣ್ಣಲ್ಲಿ ಏನು ಶಾ ಇಷ್ಟೊಂದು ಪವಿತ್ರವಾದ ಕೆಲಸ ಒಳ್ಳೆದಾಟದು ಹಾಗೆ ನಾನು ಸೇತುವೆ ಕಟ್ಟೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಇನ್ನು ಮುಂದೆ ಸೇತುವೆ ಕೈಕಾಲಲ್ಲಿ ಶಕ್ತಿ ಇರೋ ಕಟ್ಟದೆ ಆದರೆ ಇವರ ವ್ಯವಸ್ಥೆಯಲ್ಲಿ ನಾನು ಸಿಕ್ಕಿ ಬೀಳದಾಗೆ ಆಗಬೇಕು ಅಂತ ಅದೇ ಟೈಮ್ನಲ್ಲಿ ಇವರ ಪದ್ಮಭಟ್ರು ಕರೆದಿದ್ದಾಗೆ ಸರ್ ಒಂದು ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ ಎಸ್ ವೀಕ್ಷಕರೇ ಅವರ ಜೀವನದ ಪ್ರಮುಖ ಬದಲಾವಣೆಯ ಘಟ್ಟಗಳನ್ನು ನೆನಪಿಸಿಕೊಡ್ತಾ ಇದ್ದಾರೆ ಒಂದು ನಿರ್ಧಾರವನ್ನು ಮಾಡಿ ಕೂತಂಥವರು ಮತ್ತೆ ಯಾವ ರೀತಿಯಾಗಿ ಒಂದು ಮಹಾಕಾವ್ಯದ ಪ್ರಭಾವದಿಂದ ಮೇಲೆದ್ದು ಕೆಲಸವನ್ನು ಆರಂಭಿಸಿದರು ಇವತ್ತು ಈ ಮಟ್ಟಕ್ಕೆ ಬೆಳೆದರು ಅಂತಕ್ಕಂಥದ್ದು ಇನ್ನಷ್ಟು ಅವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸೋಣ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿ ಐ ಪಿ ಲಾಂಜ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ ಬನ್ನಿ ಗಣ್ಯರೊಟ್ಟಿಗೆ ಮತ್ತಷ್ಟು ಮಾಹಿತಿ ಜೊತೆಗೆ ಅವರ ವಿಶ್ಲೇಷಣೆಯ ಜೊತೆಗೆ ಮುಂದುವರಿಯೋಣ ಸರ್ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ತಾವು ಪ್ರೇರಿತರಾಗಿದ್ದು ಒಂದು ಮಹಾಕಾವ್ಯದ ಒಂದು ಸೀಕ್ವೆನ್ಸ್ನ ಒಂದು ಸನ್ನಿವೇಶವನ್ನು ನೆನಪು ಮಾಡಿಕೊಂಡು ಅದರಿಂದ ಮತ್ತೆ ತಮ್ಮ ಮುನ್ನಡೆಯನ್ನು ಸಾಧಿಸಿರಿ ತಮ್ಮ ಮುಂದಿನ ಜರ್ನಿಯನ್ನು ಹೇಳ್ತಾ ಇದ್ದೀರಿ ಸರ್ ದಯವಿಟ್ಟು ಮುಂದುವರಿಸಿ ಆನಂತರ ಜರ್ನಿ ಭಾಳ ಸ್ಮೂತಾಗಿ ಹೋಗ್ತಾ ಇದೆ ಯಾವಾಗ ನಾನು ಸ್ಟ್ರಿಕ್ಟಾಗಿ ನಾನು ಇನ್ವೆಸ್ಟ್ ಮಾಡಿದಿಲ್ಲ ಅಂತ ಗೊತ್ತಿನ ಅಲ್ಲಿಂದ ಮತ್ತು ಅನಿವಾರ್ಯವಾಗಿ ಹೆಚ್ಚಿನ ಕೆಲಸಗಳು ನಿರ್ಮಿತಿ ಕೇಂದ್ರಗಳ ಮುಖಾಂತರ ಆಗ್ತಾ ಇದೆ ಡಿಪಾರ್ಟ್ಮೆಂಟ್ ಆಗಿದೆ ಆದರೂ ಕೂಡ ಸಿಸ್ಟಮ್ ಇದೆ ನಾವು ಒಳ್ಳೆ ಕೆಲಸ ಮಾಡಿಕೊಡ್ತೇವೆ ಸರ್ ಇದ್ರ ಮಧ್ಯದಲ್ಲಿ ನಿಮಗೆ ನೆನಪುಳಿದಂಥ ಕೆಲವು ಘಟನೆಗಳೇನಾದರೂ ಇಂಥ ಸಂದರ್ಭದಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ನಿಮ್ಮ ಕಾರ್ಮಿಕರಿಗೆ ಆಗಿರ್ಬೋದು ನಿಮಗಾಗಿರ್ಬೋದು ಅದರಿಂದ ನಿಮಗೇನಾದರೂ ಕಹಿ ಅನುಭವ ಆಗಿರ್ಬೋದು ಅಥವಾ ಸಿಹಿ ಅನುಭವ ಅಂತಹದ್ದು ಏನಾದರೂ ಇಂಥದ್ದನ್ನು ದೊಡ್ಡ ಸಂಗತಿ ಮಾಡಲಿಕ್ಕಿಲ್ಲ ಇದು ಅಲ್ಲ ಸಣ್ಣ ಸಣ್ಣ ಪುಟ್ಟ ಇದ್ದೆ ಇರ್ತದೆ ಅದನ್ನು ನಾವು ಯಾವಾಗಲೂ ಪಾಸಿಟಿವ್ ಆಗಿ ತಿಂಕ್ಮಾಡಿ ಅದೆಲ್ಲ ಮರ್ತೇ ಬಿಡುದು ಯಾಕಂದ್ರೆ ನಾವು ಅದನ್ನು ಯೋಚನೆ ಮಾಡಿದ್ರೆ ನಮ್ಮ ಗುರಿಗೆ ಡೈವರ್ಟ್ ಫರ್ಗೆಟ್ ಅಷ್ಟೇ ಅದೆಲ್ಲ ಬಿಟ್ಟು ಬಿಡಿ ಇದು ಸ್ವಾರಸ್ಯಕರವಾದ ಒಂದು ಘಟನೆ ಫಸ್ಟ್ ಇದು ಮಾಡುವಾಗ ವಯಸ್ಸಾದವರು ಬರ್ತಿದ್ರು ಕಿಚನ್ ರೈ ಅಂತ ಅವ್ರು ಬಂದು ಪಿಲ್ಲರ್ ಹೈಟ್ ನೋಡಿ ಇದಕ್ಕೆ ಸ್ವಾಮಿ ಇಷ್ಟೇ ಹತ್ರ ಮಾಡಿದ್ದ ಯಾವತ್ತು ಅಷ್ಟೇ ಹತ್ರ ನೀರು ಬರೋದಿಲ್ಲ ಅಂತ ಹೇಳಿದ್ರು ಇದು ಆಗಲ್ಲ ಸೇತುವೆ ಎಲ್ಲಿರುತ್ತೆ ಅಂತ ಹೌದು ಮತ್ತು ಆವತ್ತು ಹೋದರು ಮತ್ತು ನಾವು ಇದನ್ನೆಲ್ಲ ಜೋಡಿಸ್ತಾರೋ ಎಲ್ಲ ಸ್ವಿಂಗಿಂಗ್ ಆಗ್ತಾ ಇರೋದಿಲ್ಲ ನಾವು ಬಂದ ಬಯಸಿದ್ರು ನಿಮಗೆಲ್ಲ ಹುಚ್ಚು ದುಡ್ಡು ಹಾಳು ಮಾಡೋದು ನಮ್ಮಂಥ ವಯಸ್ಸಾದವರಿಗೆ ಹೆಂಗಸರಿ ಮಕ್ಕಳಿಗೆ ಹೋಗಲಿ ಯಾವುದಿಲ್ಲ ನಿಮ್ಮಂಥ ಹುಡುಗರು ಮಾತ್ರ ಹೋಗ್ಬೋದು ಅಷ್ಟೇ ಇದರ ಮೇಲೆ ಅಂತ ಹೇಳಿದ್ರು ಸ್ವಲ್ಪ ಸಮಾಧಾನದಲ್ಲಿ ರೀ ಕೊನೆಗೆ ಹೇಳಿ ಅಂತ ಹೇಳಿದೆ ಹೋದರು ಕೊನೆಗೆ ಮುಗಿತ ದಿವಸ ಕಂಪ್ಲೀಟ್ ಆಗ್ತಾ ಇರೋ ಬಂದರು ಬಂದು ಇದು ಹಾಂ ಈಗಲ್ಲ ಫಸ್ಟ್ ಆಗಿದೆ ಅಂತ ಹೇಳಿದರು ಹೋದರು ಸೆಂಟ್ರಲ್ಲಿ ರೋಪ್ ಕೆಳಗೆ ಬರುತ್ತಲ್ಲ ಇವರು ರೋಪನ್ನು ಹೀಗೆ ಹಿಡಿದು ಏನು ವಾಪಸ್ ಬಂದರು ಹೌದಾ ಸ್ವಾಮಿ ನೀವು ಅದೆಲ್ಲ ಸರಿ ನೀವು ಹಗ್ಗ ನೀವು ಇಷ್ಟು ದಪ್ಪರ ಹಾಕಿದ್ರಲ್ಲ ಅಂತ ಹೇಳಿದೆ ಇಲ್ಲ ಅದು ಲೆಕ್ಕ ಹಾಕಿದ್ದೇನೆ 100 ಜನರ ಕೆಪಾಸಿಟಿ ಉಂಟು ಅಂತ ಹೇಳಿದೆ
ಇಲ್ಲ ನಾಳೆ ಏನಾದ್ರು ರೋಪ್ ಕಟ್ಟಾಗಿ ಜನ ಒಳಗೆ ಬಿದ್ದರೆ ಏನು ಮಾಡ್ತೀರಾ? ಇಲ್ಲ ಲೆಕ್ಕ ಆಗಿದೆ, ನೀವು ನೋಡಿ ಹೋಗಿ ಲೆಕ್ಕ ಸರಿ ಉಂಟ ನೋಡಿ ಹಿಂದೆ ವಯಸ್ಸಾದವರು ಅವತ್ತು ರಾತ್ರಿ ಹೋಗಿ ಮಲಗಿದೆ ನಿಂದಿದ್ರೆ ಒಂದು ಎಚ್ಚರ ಆದಮೇಲೆ ಇವರು ಎಳೆದು ಕೇಳ್ತಾ ಇದೆ. ಮತ್ತೆ ಅದೇ ಮಲಗಿದ್ರೆ ಕಣ್ಣು ಮುಚ್ಚಿದ್ರೆ ಅದೇ ಸೀನ್ ಕಾಣ್ತಾ ಇದೆ. ಅವಳು ರೋಪ್ ಕಟ್ಟಾಗಿ ನೋಡಿ ಕಲ್ಪನೆ ಸುಮಾರು ಹೊಳ್ಳಾಡಿ ಹೊಳ್ಳಾಡಿ ಈ ಡಿಸೈನ್ ಎಲ್ಲ ವರ್ಕ್ಶಾಪ್ ಅಲ್ಲಿ 5 ಕಿಲೋಮೀಟರ್ ದೂರ ಮನೆಯಿಂದ ಎದ್ದೆ ಎಣ್ತಿದ್ರೆ ಹೇಳಿದ ನಮ್ಮ ಇಲ್ಲಕ್ಕೆ ಹೋಗಿ ಬರ್ತೇನೆ ಈಗ ರಾತ್ರಿ ಎಲ್ಲಿ ಅಂತ ಹೇಳಿದ್ರು. ಇಲ್ಲ ಮರೈತು ಸಂಗತಿ ಹೀಗೆ ಆಯ್ತು, ಡಿಸೈನ್ ನೋಡ್ಬೇಕಂತ ಹೋಗಿ ಎಲ್ಲ ಡಿಸೈನ್ ನೋಡಿದೆ, ರೋಪು ಅದರ ಪಿನ್ನು ಸಸ್ಪೆಂಡರ್ಸ್ ಎಲ್ಲ ನೋಡಿದೆ. ಕರೆಕ್ಟ್ ಉಂಟು, ಅದು ಹೆದರಿಕೆ ಇತ್ತು. ಆದರೆ ಹಿಂದ್ಗಡೆ ದಿವಸ ನಾನು ಸ್ವಲ್ಪ ಹೆದರಿ ಬೆವರಿ ಶರ್ಟ್ ಎಲ್ಲ ಅಂಟಿ ಹೋಗಿದೆ. ಊರಿನವರೆಲ್ಲ ಸನ್ಮಾನಕ್ಕೆ ರೆಡಿ ಮಾಡಿದ್ದಾರೆ, ನನಗೆ ಸನ್ಮಾನ ಏನು ಬೇಡ, ನನ್ನ ಸೂತೆ ಸೇಸಿ ನಿಂತರೆ ಸಾಕು ದೇವರೇ ಬೇಡಿಕೊಂಡಿದ್ದೆ. ಕೇಳಿದ್ದಾರೆ ನೀವು ಆರಾಮಿಲ್ಲ ಅಂತ, ಆರಾಮ ನನ್ನ ತಲೆ ಆರಾಮಿದ್ದಿಲ್ಲ. ಫಸ್ಟ್ ಟೈಮ್ ಮಾಡಿದ ದೇವರದಿಂದ 27 ವರ್ಷ ಆಯಿತು, ಸೇತು ಇನ್ನೂ ಇದೆ ನೋಡಿ ಚೆನ್ನಾಗಿದೆ. ಆಮೇಲೆ ಮರದ ಹಲಗೆ ತೆಗೆದು ಫೆರೋಸಿಮೆಂಟ್ ಲ್ಯಾಬ್ ಹಾಕಿದ್ದೆ, ಆಮೇಲೆ ಮೇಂಟೆನೆನ್ಸ್ ಮಾಡ್ತಾ ಇದ್ದೆ. ಅದು ಒಂದು ಆದರೆ ನನಗೆ ಆ ಹೆದರಿಕೆ ಪ್ರತಿ ಸೇತು ಉದ್ಘಾಟನೆ ಆಗೋದು, ನನಗೊಂದು ಮಾನಸಿಕ ಕಾಯಿಲೆ ಆಗಿದ್ದೆ ಸ್ವಲ್ಪ ಸ್ವಲ್ಪ ಜಾಗೃತಿ. ಆಗ ನಾನು ಸೈಕಾಟ್ರಿಸ್ಟ್ ಕ್ಯಾನ್ಸಲ್ ಮಾಡಿದೆ. ಅದು ಒಳ್ಳೆಯದು, ಅದರಿಂದಾಗಿ ನಿನ್ನ ಜಾಗ್ರತೆ ತುಂಬ ಎಚ್ಚರವಾಗಿರ್ತೀಯ ಅಂತ ಹೇಳಿ. ಅದು ನಾನು ಸೈಟಲ್ಲಿ ಅಲ್ಲೇ ನಿಲ್ತೇನೆ. ಇನ್ನು ಒಂದು ಏಕಾಗ್ರತೆ ಇರಲಿಕ್ಕೆ ಬೇಕಾಗಿ, ಎರಡನೇದು ಒಣ ಪ್ರತಿಷ್ಠೆಗೆ ಬೇಕಾಗಿ ಕೆಲಸಗಾರನಲ್ಲಿ ಬಿಟ್ಟು ನಾನು ಹೋಟೆಲಿಗೆ ಹೋಗಿ ನಿಲ್ಲೋದಿಲ್ಲ. ನಾನು ಅವರೊಬ್ಬನಲ್ಲಿ ಒಬ್ಬನ ಸುರಸುರಿಗೆ ಅವರಿಗೆ ಗೊತ್ತಿಲ್ಲ, ನಾನೇ ಹೇಳಿಕೊಡೋದು ರೋಡ್ ಕಟ್ಟೋದಾಗಲಿ ಇದೆಲ್ಲ ಫಿಕ್ಸ್ ಮಾಡೋದೆಲ್ಲ, ನಾನೇ ಪಿಲ್ಲರ್ ಟಾಪಿಗೆ ಎಲ್ಲ ಹೋಗ್ತೀನಿ. ಹೀಗಾಗೋದಿಲ್ಲ, ಈಗೆಲ್ಲ ಟ್ರೈನಿಂಗ್ ಆಗಿ ಇದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅವರು. ಮತ್ತು ಏಕಾಗ್ರತೆ ಫುಲ್ ಇರ್ತದೆ, ಒಂದು ಒಂದೊಂದು ಹೆಜ್ಜೆ ಹೆಜ್ಜೆ ಕೂಡ ಲೆಕ್ಕಾಚಾರ ಅದರಲ್ಲಿ ಪರ್ಫೆಕ್ಟ್ ಬೇಕು. ಅದರ ತುಂಬ ಉಂಟು, ಅದು ಡಿಸೈನ್ ಪ್ರಕಾರ ಹೋಗಬೇಕು. ಕ್ವಾಲಿಟಿ ಮತ್ತು ಫಸ್ಟ್ ಸೇಫ್ಟಿ, ಎರಡನೇದು ಕ್ವಾಲಿಟಿ, ಅದನ್ನು ಎರಡನ್ನೂ ಗಮನಿಸಿಕೊಂಡು ಮತ್ತೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ತೇವೆ. ನಮ್ಮ ಹುಡುಗರಿಗೆ ಅಭ್ಯಾಸ ಆಗಿದೆ, ಬೇಗ ಬೇಗ ಮಾಡ್ತೇವೆ. ಆಮೇಲೆ ಇದು ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತಾ ಇರುವಾಗ ಇದರಲ್ಲಿ ಒಂದು ಒಂದು ಸಂತೋಷ ಸಿಗಲಿ ಶುರು ಆಯಿತು. ಜನರ ಕೃತಜ್ಞತೆ ಫಸ್ಟ್ ಪ್ರೇರೇಪಣೆ ಆಯಿತು, ಇದೊಂದು ಪುಣ್ಯದ ಕೆಲಸ ಅಂತಾಯಿತು. ಆಮೇಲೆ ಏನೊಂದು ಸಂತೃಪ್ತಿ, ಒಂದೊಂದು ಸೇತುವೆ ಆದಾಗ ಕೂಡ ಈ ಇದನ್ನು ಪ್ರಶಸ್ತಿಯನ್ನು ನಾನೇನು ನಿರೀಕ್ಷಿಸಿರಲಿಲ್ಲ. ನನಗೆ ಜನರ ಆನಂದ ಭಾಷೆ ದೊಡ್ಡ ಪ್ರಶಸ್ತಿ ಅಲ್ವಾ ಸರ್. ಕಾಲ್ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನನಗೆ ಸಂಕೋಚ ಆಗ್ತದೆ ನೋಡಿ ಸರ್, ಅವರ ಕಷ್ಟ ಪರಿಹಾರ ಆಯಿತು ಅಂತೇಳಿ. ಆಮೇಲೆ ನನ್ನ ಸಿಂಪ್ಲಿಸಿಟಿ ನೋಡಿ ಏನು ಯಲ್ಲಾಪುರದಲ್ಲಿ ಮನೆಗೆ ಹೋಗಿ ನನ್ನ ಮನೆಯಲ್ಲಿ ಎಲ್ಲ ಕೊನೆಗೆ ನೀವು ಹೆಜ್ಜೆ ಹಾಕ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ನಾನು ಮಹಾಪುರುಷನಾಗಿದ್ದೀನಿ ನೋಡಿ ಸರ್. ಅಲ್ಲ ಜನಗಳು ಗುರುತಿಸಿ ಅಲ್ವಾ ಸರ್, ಎಷ್ಟು ಭಾವನಾತ್ಮಕವಾಗ್ತಾರೆ ಕೆಲಸ. ಅದು ಅದೇ ನನ್ನಲ್ಲಿಲ್ಲ, ಇದು ದೇವರ ಕೆಲಸ ಅಂದಲ್ಲಿ ಅವರಿಗೆ ಅವರು ನಾನೇ ಸೇತುವೆ ಕೊಟ್ಟುವಾಗ ಅವರು ನನ್ನಲ್ಲಿ ದೈವತ್ತನ್ನು ಕಾಣ್ತಾರೆ. ನಾನೆಲ್ಲರಾಗೆ ಸಾಮಾನ್ಯ ಅಷ್ಟೇ. ಅದೇ ಆಯಿತು. ಇನ್ನು ಈ ಪ್ರಶಸ್ತಿ ನಿರೀಕ್ಷಿಸಲಿಲ್ಲ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳುವಾಗ ನಾನು ತಮಾಷೆ ಮಾಡ್ತಾ ಇದ್ದಾರೆ ಗ್ರಹಿಸಿದೆ. ಆಮೇಲೆ ಪ್ರದಿವಸ ಇದು ಗಣರಾಜ್ಯೋತ್ಸವ ಅಲ್ಲಿಗೆಲ್ಲ ಹೋಲಿಕೆ ಅಲ್ಲಿ ಸುಮ್ಮನೆ ತಮಾಷೆ ಮಾಡ್ತಾನೆ. ಆಮೇಲೆ ನಂತರ ಪುನಃ ಇಲ್ಲ ಮಾರ ಇದು ಕನ್ಫರ್ಮ್ ಅಂತ ಹೇಳಿದ್ರು, ಇಷ್ಟು ಬಂದಿಯೇ ಅದರಲ್ಲಿ ಬಂದಿಯೋ. ಆಮೇಲೆ ಆಶೆ ಮತ್ತೆ ಇವರು ಮೀಡಿಯಾದವರು ಫೋನ್ ಮಾಡಿದ್ರು ಎಲ್ಲ ಸಂದರ್ಶನ ಎಲ್ಲ ಮಾಡಿದ್ರು. ಆಗ ನನಗೆ ಒಮ್ಮೆಗೆ ಫ್ಲ್ಯಾಶ್ ಬ್ಯಾಕ್ ಆಯಿತು ಎಲ್ಲ. ನಾನು ಈ ನಡೆದು ಬಂದ ಹಾದಿಯಲ್ಲಿ ಸುರಸುರಿ ನಾನು ಮಾಡಿಬಿಟ್ರು, ಇಷ್ಟು ಸಾಧನೆ ಮಾಡಲಿಕ್ಕೆ ನನ್ನ ಟೀಮ್ ನನ್ನ ಸಹೋದ್ಯೋಗಿಗಳು ಅಲ್ಲ. ಹಿಂದೆ ಕೂಡ ಅದನ್ನೇ ನನಗೆ ಸನ್ಮಾನ ತುಂಬ ಆಗ್ತದೆ. ಅವರಿಗೆ ನಾನು ಶತಸೇತು ಸಂಭ್ರಮ ಅಂತ 100 ಸೇತು ಹಾಗೂ ಅವರಿಗೆಲ್ಲರಿಗೆ ಸನ್ಮಾನ ಮಾಡಿದ್ದೇನೆ. ನನ್ನ ಈ ಸಾಧನೆಗಳಿಗೆ ಫುಲ್ ಸಹಕಾರ ಅವರದ್ದು. ಮತ್ತು ನನಗೆ ಮಾರ್ಗದರ್ಶನ ಕೊಟ್ಟ ಇಂಜಿನಿಯರ್ಗಳು ಮತ್ತು ಪ್ರೊಫೆಸರ್ಗಳು ಅಲ್ವಾ ಸರ್. ಹೌದು. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಅವಕಾಶ ಕೊಟ್ಟ ಜನತೆ, ಜನತೆ ಅಪರ್ಚುನಿಟಿ ಸಾಫ್ ದ ಸಕ್ಸಸ್ ಇನ್ ಲೈಫ್ ಆ್ಯಂಡ್ ದ ಎಬಿಲಿಟಿ ಟು ಟೇಕ್ ಇಟ್ ಈಸ್ ಅದರ್ ಆಪನ್. ಅವರನ್ನು ಹಾಗೆ ಫ್ಲ್ಯಾಶ್ ಬ್ಯಾಕ್ ಆಗುವಾಗ ಅಲ್ಲಿಂದಲೇ ಎಲ್ಲರದ್ದು ನೆನಪಾದ್ರು. ಕಾರವಾರಕ್ಕೆ ದೇಶಪಾಂಡೆ ಕೂಡಲೇ ಬರಲಿಕ್ಕೆ ಹೇಳಿ ಮೊನ್ನೆ ನನಗೆ ನನಗೆ ಮತ್ತು ಸುಕ್ರಿಬಂ ಅಜ್ಜಿಗೆ ಸನ್ಮಾನ ಇತ್ತು. ಇಬ್ಬರನ್ನು ಕರೆಸಿ ಅಲ್ಲಿ ಇದು ಆಗ ಇಲ್ಲಿಂದ ಅಲ್ಲಿ ಹೋಗುವವರೆಗೆ ಇದೆಲ್ಲ ಫ್ಲ್ಯಾಶ್ ಬ್ಯಾಕ್. ಇನ್ನು ನನಗೆ ತುಂಬ ಎಲ್ಲ ರಾಜ್ಯಗಳಿಂದ ಫೋನ್ ಬರ್ತಾ ಇರ್ತದೆ, ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಬೇರೆ ಕಡೆ ಕೂಡ ಹೇಳಿದ್ದೇನೆ, ಈಗಿನ ಯಂಗ್ ಇಂಜಿನಿಯರ್ಸ್ ಮನಸ್ಸು ಮಾಡಬೇಕು. ನಮ್ಮ ಸಂಪರ್ಕದ ಕೊರತೆ ಭಾಳ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದಾಗೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಹಳ್ಳಿ ಅಭಿವೃದ್ಧಿ ಆದರೆ ಹಳ್ಳಿ ಹಳ್ಳಿಗಳ ಮಧ್ಯೆ ಕನೆಕ್ಟಿವಿಟಿ ಅಮಂಗ್ ವಿಲೇಜ್ ಕ್ಲಸ್ಟರ್ಸ್ ಆ್ಯಂಡ್ ರೂರಲ್ ಟು ಅರ್ಬನ್ ಇದು ಅದರಲ್ಲಿ ಪ್ರಥಮವಾಗಿ ಫಿಸಿಕಲ್ ಕನೆಕ್ಟಿವಿಟಿ, ಸೆಕೆಂಡ್ ಇಲೆಕ್ಟ್ರಾನಿಕ್ ಕನೆಕ್ಟ್ ಆಗ್ತಾಯಿದೆ,
ಥರ್ಡ್ ನಾಲೆಜ್ ಕನೆಕ್ಟಿವಿಟಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಲ್ಲಿಂದ ಸ್ಕಿಲ್ಸ್ ಬಂದು ಇಲ್ಲಿಯ ಉತ್ಪನ್ನಗಳಿಂದ ಮೌಲ್ಯವರ್ಧನೆ ಮಾಡಿ ಮಾರಾಟಕ್ಕೆ ಹೋಗಬೇಕು ಹಾಗೂ ಆಟೋಮೆಟಿಕಲಿ ಇದು ಎಕನಾಮಿಕ್ ಕನೆಕ್ಟಿವಿಟಿ ಆಗಿ ಅಲ್ಲಿ ಡೆವಲಪ್ ಆಗ್ತದೆ ಅಂತ ಸೊ ಇದು ಈ ಮಿನಿಮಮ್ ಇದನ್ನು ಕನೆಕ್ಟಿವಿಟಿ ಮಾಡಿದರೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಒಂದು ಸಣ್ಣ ಅಳಿಲ ಸೇವೆ ಸಲ್ಲಿಸಿದಾಗೆ ಆಗ್ತದೆ ಒಂದು ಅದರ ಜೊತೆಗೆ ಟೆಕ್ನಾಲಜಿ ಹಳ್ಳಿಗೆ ರೀಚ್ ಆದರೆ ಅಭಿವೃದ್ಧಿ ಜಾರಿ ಆಗ್ತದೆ ಈಗಿನ ಯುವಜನರು ಮನಸ್ಸು ಮಾಡಿದರೆ ಅವರೆಲ್ಲ ಅವರವರ ರಾಜ್ಯದಲ್ಲಿ ಸಂಪರ್ಕಗಳನ್ನು ಮಾಡಿ ದೇಶ ಸೇವೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾಗ್ತಾ ಅವರ ಜೀವನವನ್ನು ಕೂಡ ರೂಪಿಸಿಕೊಳ್ಬೋದು ಈಗ ನಾನೊಬ್ಬ ಈ ಥರ ಮಾಡ್ತಾ ಇದ್ದೆ ಇದೇ ಥರ ನನ್ನ ಹಾಗೆ ಮಾಡಬೇಕು ಅಂತಿಲ್ಲ ಅದಕ್ಕೆಲ್ಲ ರೇಟ್ಸ್ ಇದೆ ಸ್ಕಿಲ್ ಡೆವಲಪ್ ಮಾಡಿ ನನಗೆ ಪ್ರಾಫಿಟ್ ಆಗ್ತದೆ ಈಗ ಹೇಗೆ ಗೊತ್ತಾ ನನ್ನ ಟೀಮ್ ಇದೆಯಲ್ಲ ಅದಕ್ಕೊಂದು ಲೇಬರ್ ಕಾಂಪೊನೆಂಟ್ ಇದೆ ಒಂದು 30% ಸಾಮಾನ್ಯವಾಗಿದೆ ನನ್ನ ಹುಡುಗರು 15-20% ಅಲ್ಲಿ ನಂದು ಆಗ್ತದೆ ಎಲ್ಲ ಸ್ಕಿಲ್ಡ್ ಭಯಂಕರ ಫಾಸ್ಟ್ ಮಾಡ್ತಾರೆ ಸ್ವಲ್ಪ ಉಳಿತದೆ ಅವರಿಗೆ ಸ್ವಲ್ಪ ಇನ್ಸೆಂಟಿವ್ಸ್ ಕೊಡ್ತಾನೆ ನನಗೆ ಸ್ವಲ್ಪ ಉಳಿತದೆ ಹಾಗೆ ಅಂಥ ಟೀಮ್ಗಳು ರೆಡಿ ಆದರೆ ಪ್ರಾಫಿಟ್ ಮಾಡಿಕೊಂಡು ಪ್ರಾಫಿಟೇ ಗುರಿ ಅಲ್ಲ ಪ್ರಾಫಿಟ್ ತನ್ನಷ್ಟಕ್ಕೆ ಬರ್ತದೆ ಯಾಕಂದರೆ ಸ್ಕಿಲ್ ಡೆವಲಪ್ ಆದ ಕೂಡಲೇ ಬರ್ತದೆ ಯುವಜನರು ತುಂಬ ಜನ ಮುಂದೆ ಬರಬೇಕು ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರ ಆಗಬೇಕು ಮತ್ತು ನಾನು ನನ್ನ ಜ್ಞಾನ ಮತ್ತು ಸ್ಕಿಲ್ಲನ್ನು ಹಂಚಲಿಕ್ಕೆ ಫ್ರೀಯಾಗಿ ಹಂಚಲಿಕ್ಕೆ ರೆಡಿ ಇದ್ದೇನೆ ಹಾಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲೆಕ್ಚರಿಗೆ ಹೋಗುವಾಗ ಹೇಳ್ತಿದ್ದೆ ರೂರ್ಕಿಯಿಂದ ಅಲ್ಲಿಂದೆಲ್ಲ ಬಂದಿದ್ದಾರೆ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ ಯು ಹ್ಯಾವ್ ಟು ಟೇಕ್ ಅ ಬಂದು ಅವರು ISIS ಎಕ್ಸಾಮ್ ಎಲ್ಲ ಹೋಗಿದ್ದಾರೆ ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಬಸ್ ಬಟ್ ಭೂಷಣ್ ಅನ್ನಂತ ಎವರೇಜ್ ಪರ್ಸನ್ ಬರ್ಬೋದು ತುಂಬ ಹೈಲಿ ಟ್ಯಾಲೆಂಟೆಡ್ ಇದ್ರೆ ಅವರು ಹೈನಾ ಕೈಲಿ ಜಾಸ್ತಿ ಬರ್ತಾರೆ ನನ್ನಂತ ಎವರೇಜ್ ಸ್ಟೂಡೆಂಟ್ ಜಸ್ಟ್ ಫಸ್ಟ್ ಕ್ಲಾಸ್ನವ್ರು ಇದ್ರೆ ಸಾಧಾರಣ ಉನ್ನತಿಯಡೆಗೆ ಸರ್ಕಾರ ಗುರುತಿಸಿದಂಟಲ್ಲ ಇದು ನನಗೆ ಮಾತ್ರ ಅಲ್ಲ ನನ್ನ ಇಡೀ ಬಳಗದವರಿಗೆ ಪ್ರಶಸ್ತಿ ನಾನು ಈ ಸಂತೋಷವನ್ನು ಅವರೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ನನ್ನ ಟೀಮ್ನವರೊಟ್ಟಿಗೆ ಸರ್ ಇಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದು ಕರಾವಳಿ ಭಾಗದ ಜನತೆಗಾಗಿರ್ಬೋದು ಕರ್ನಾಟಕದ ಜನತೆಗಾಗಿರ್ಬೋದು ಇವತ್ತು ಸೇತುವೆಗಳಿಗೂ ಒಂದು ರೀತಿಯಾದಂಥ ಕನಸುಗಳನ್ನು ಕಟ್ಟತಕ್ಕಂಥವ್ರು ಇದ್ದರು ಅಂತಕ್ಕಂಥ ಇದು ಒಂದು ಹೊಸ ಆಯಾಮವನ್ನೇ ಸೃಷ್ಟಿ ಮಾಡ್ತಕ್ಕಂಥದ್ದು ಇದು ಹೆಚ್ಚಿನ ಪ್ರಚಲಿತಿಗೆ ಬಂದದ್ದು ಇಲ್ಲಿ ಭಾರಿ ಖುಷಿ ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ಇವತ್ತಿನ ಇಂಜಿನಿಯರಿಂಗ್ ಲೋಕದಲ್ಲಿ ಆಗಿರ್ಬೋದು ಇವತ್ತಿನ ಈ ರೀತಿಯಾದಂಥ ಒಂದು ನಿಮ್ಮ ಈ ಕೆಲಸವೇ ಅಷ್ಟೊಂದು ಜಾಗೃತವಾಗಿ ಮಾಡ್ತಕ್ಕಂಥದ್ದು ನೀವು ಹೇಳಿದಾಗೆ ಒಬ್ಬರು ಕಾರ್ಮಿಕರ ಮೇಲೆ ಅಥವಾ ಒಬ್ಬರು ಮ್ಯಾನೇಜರ್ ಮೇಲೆ ಇನ್ನೊಬ್ರು ಯಾರ ಮೇಲೂ ಬಿಟ್ಟು ಬರಲಿಕ್ಕೆ ನೀವು ಯಾವತ್ತೂ ಮನಸ್ಸು ಮಾಡಲಿಲ್ಲ ಜೊತೆಗಿದ್ದೇ ಕೆಲಸ ಮಾಡ್ತಕ್ಕಂಥದ್ದನ್ನು ಆ ಒಂದು ಪರಿಶ್ರಮ ಆ ಒಂದು ನಿಮ್ಮ ಕಾಳಜಿ ಅವೇರ್ನೆಸ್ ಯಾವಾಗಲೂ ನಿಮ್ಮ ಜೊತೆಗಿದ್ದರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಮತ್ತು ಈ ವಿಚಾರವಾಗಿ ಸರ್ ನೀವು ಈಗ ಏನು ನಿಮಗೆ ಪ್ರಸಿದ್ಧಿಯ ಗರಿ ಬಂದಿದೆ ಇದರ ಮುಂದಿನ ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೀರಿ ನಿಮ್ಮ ಮಾನಸಿಕವಾಗಿ ಅದು ಒಂದು ಹಳ್ಳಿಯ ಜನಗಳ ಮೇಲೆ ಪ್ರೀತಿ ಓಕೆ ಮತ್ತೊಂದು ಕೆಲಸವೇ ಎಲ್ಲ ಪ್ರೀತಿ ಅದು ನನ್ನ ಮುಂದೆ ತಗೊಂಡಿದೆ ಮತ್ತೆ ಜವಾಬ್ದಾರಿ ಅಲ್ಲ ಇದು ಅದು ಮುಂದೆ ನನ್ನಲ್ಲಿ ವೈಯಕ್ತಿಕವಾಗಿ ಬದಲಾವಣೆಗಳೇನೂ ಆಗುದಿಲ್ಲ ಆದರೆ ನಿಲ್ಲಿಸಬಾರ್ದು ಇನ್ನು ಕೆಲಸ ವಯಸ್ಸಾಯ್ತು ಅಂತಲ್ಲಿ ಒಂದು ರಿಟಾರ್ಡೇಷನ್ ಉಂಟಲ್ಲ ಅದು ಅದು ಬರಬಾರ್ದು ಇದು ಹೀಗೆ ಸರ್ಕಾರವೇ ಗುರುತಿಸಿದ್ದು ಸಂಘ ಸಂಸ್ಥೆಗಳು ಇವರಲ್ಲಿ ತುಂಬ ಪ್ರಶಸ್ತಿಗಳಿದೆ ಇದು ಸನ್ಮಾನಗಳೆಲ್ಲ ಇವೆ ಅದು ಸಾಮಾನ್ಯ ಸ್ವಭಾವಕ್ಕಿದ್ದದೆ ಕೇಂದ್ರ ಸರ್ಕಾರ ಗುರುತಿಸಿದಂತ ಇದೊಂದು ಒಂದು ರಾಜಮರ್ಯಾದೆ ಅಲ್ಲ ಆಗ ಅದು ಒಂದು ಇಂಡೈರೆಕ್ಟ್ ಆಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಹಾಗೆ ನನ್ನ ಮಗ MTech ಆಗಿ ಬಂದು ಅವನನ್ನು ವರ್ಕ್ಶಾಪ್ ನೋಡ್ತಾ ಇದ್ದಾನೆ ಅವನನ್ನು ಸೈಟಲ್ಲಿ ಬಿಟ್ಟಿದ್ದಾನೆ ಅವನನ್ನು ತಯಾರು ಮಾಡ್ತಾ ಇದ್ದಾನೆ ಒಂದು ನಿನ್ನಿಂದ ಆದಷ್ಟು ಮಾಡು ಮತ್ತೆ ಇದೇ ಆದರ್ಶಗಳನ್ನು ಇಟ್ಟುಕೊಂಡು ಮಾಡು ಅಂತೇಳಿ ಈಗ ಅವನನ್ನಿಂದ ಜಾಸ್ತಿ ಕಲಿತಾನೆ ನಾನು ಡಿಸೈನ್ ಮಾಡಲಿಕ್ಕೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡ್ತಿದ್ದೆ ಅವನು ಕಂಪ್ಯೂಟರ್ ಎಲ್ಲ ಪಟಪಟ ಮಾಡಿಬಿಟ್ಟು ಹಾಗೆ ಮತ್ತೆ ಇಂಪ್ರೂವ್ ಡಿಸೈನ್ ಸರ್ ಎಸ್ ಸರ್ ಖಂಡಿತ ಸಾಕಷ್ಟು ನಿಮ್ಮ ಈ ಅನುಭವ ನಿಮ್ಮ ಈ ಒಂದು ಜವಾಬ್ದಾರಿಯುತ ಕೆಲಸ ಇದು ಸಾಮಾನ್ಯ ಜನತೆಯಿಂದ ಎಲ್ಲರೂ ಕೂಡ ಇದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದರು ಇಂತಹ ನಿಮ್ಮ ಸಾಧನೆ ಎಲ್ರಿಗೂ ಕೂಡ ಮಾದರಿ ಆದಂಥದ್ದು ಇಂತಹ ಮಾದರಿ ಬದುಕನ್ನು ನಡೆಸಿ ನೀವು ಇವತ್ತು ನಮ್ಮಂಥ ಸಾಕಷ್ಟು ಯುವಕರಿಗೆ ಹುಡುಗರಿಗೆ ಮಾದರಿಯಾದಂಥ ಒಂದು ಜೀವನ ನಡೆಸ್ತಾ ಇದ್ರಿ ಈ ನಿಮ್ಮ ಸಾಧನೆಯ ಸ್ವೀಕಾರ ಇನ್ನೂ ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ ಎನಿವೇ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು
ಎಸ್ ವೀಕ್ಷಕರೇ, ಇವತ್ತಿನ ವಿ ಐ ಪಿ ಲಾಂಜ್ ವಿಶೇಷ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರು ಮತ್ತು ಇಡೀ ದೇಶ ವಿದೇಶಗಳಿಂದ ರಾಜ್ಯ ಹೊರ ರಾಜ್ಯಗಳಿಂದ ಮತ್ತು ಎಲ್ಲ ಕಡೆ ಸೇತುವೆಗಳನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರರಾಗಿ ನಮ್ಮೊಟ್ಟಿಗೆ ನೆರೆದು ಅತ್ಯಂತ ಸರಳ ಜೀವನದ ಒಂದು ದ್ಯೋತಕವಾಗಿ ಕಾಣಿಸಿಕೊಂಡಂಥ ಶ್ರೀಯುತರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಊಹಿಸ್ತಾ ಇದ್ದೀನಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.